ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವಾ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಣು ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ಯಾವ್ಯಾವ ಲಗ್ನದವರಿಗೆ ಯಾವ ರೀತಿ ಬಿಸ್ನೆಸ್ ಆಗುತ್ತೆ ಅದು ಏನು ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದೇನೆ ಹೇಳ್ಕೊಡ್ತಾ ಇದ್ದೇನೆ ಸೊ ಇವತ್ತು ಕನ್ಯಾ ಲಗ್ನದಿಂದ ಮುಂದುವರ್ಸೋಣ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಿಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದ್ರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಸೊ ನಾವು ನಿನ್ನೆ ಮಾತಾಡಿತ್ತು ಸಿಂಹ ಲಗ್ನದವರಿಗೆ ಮಾತಾಡಿದ್ರು ಅನ್ನತಕ್ಕೊತ್ತು ಕನ್ಯಾ ಲಗ್ನ ಅಲ್ವಾ ಕನ್ಯಾ ಲಗ್ನದವರಿಗೆ ಬಿಸ್ನೆಸ್ನ ವಿಚಾರವಾಗಿ ಹೇಗಿರುತ್ತೆ ಕನ್ಯಾ ಲಗ್ನ ಪಕ್ಕ ಬಿಸ್ನೆಸ್ ಅಂತೂ ಮಾಡ್ತಾರೆ ಇವರು ಇರೋದೇ ಬಿಸ್ನೆಸ್ ಮಾಡೋಕ್ಕೆ ರೈಟ್ ತಾನೆ ಓಕೆ ಪಬ್ಲಿಕ್ಕಿಂದ ಹಣವನ್ನು ಸಂಗ್ರಹಣೆ ಮಾಡುವವರು ಬಿಸ್ನೆಸ್ ಮಾಡಿ ಹಣ ಮಾಡುವವರು ಅಲ್ವಾ ಇವರಿಗೆಲ್ಲ ಸ್ವಲ್ಪ ಆರಾಮ ಬೇಕು ಮೆಹನತ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಕೆಲವೊಮ್ಮೆ ಗಾಡ್ ಗ್ರೇಸ್ ಅಲ್ವಾ ಬಿಸ್ನೆಸ್ ತನ್ನಿಂದಾನೇ ಬಂದಿರುತ್ತೆ ಅಂಥದ್ದೆಲ್ಲ ಒಂದು ಯೋಗ ಭಾಗ್ಯ ಇವ್ರ ಪಾಲಿಗೆ ಅಂತೂ ಖಂಡಿತ ಇರುತ್ತೆ ನಿನ್ನೆ ಹೇಳಿದ್ದೇನೆ ಸೊ ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಕೆಲವೊಂದು ಕಡೆ ಇವರು ಒಂದು ಜನ್ಮದಲ್ಲಿ ಸ್ನೇಹಿತರಿಗೆ ಪ್ರೀತಿ ಪ್ರೇಮ ಮಾಡಿ ಸ್ನೇಹಿತರಿಗೆ ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟು ಬಂದವರು ಅದಕ್ಕೋಸ್ಕರ ಈ ಜನ್ಮದಲ್ಲಿ ಕನ್ಯಾ ಲಗ್ನದಲ್ಲಿ ಇವರ ಜನನ ಕನ್ಯಾ ಲಗ್ನ ಜನನ ಆದಾಗ ಏನಾಗುತ್ತೆ ಇವರು ಬೇರೆಯವರ ವೀಕ್ನೆಸ್ಸನ್ನೇ ಜಾಸ್ತಿ ಪಿಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ದೊಡ್ಡ ವೀಕ್ನೆಸ್ ಇವರು ಬಳಿ ಇರುವಂಥದ್ದು ಬೇರೆಯವರ ವೀಕ್ನೆಸ್ ಬೇರೆಯವರಲ್ಲಿ ಏನು ಕೆಟ್ಟ ಗುಣಗಳಿದೆ ಅದನ್ನೇ ಪಿಕ್ ಮಾಡ್ತಾರೆ ಯಾವತ್ತಿದ್ರು ಕೂಡ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅವ್ಳು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ರಿಗೆ ಎಲ್ಲರೂ ದುನಿಯಾನೇ ಸರಿ ಇಲ್ಲ ಇವ್ರು ಮಾತ್ರ ಒಬ್ರು ಸರಿ ಇರ್ತಾರೆ ಕನ್ಯಾ ಲಗ್ನ ಇದೊಂದು ಪರಿಸ್ಥಿತಿ ಯಾಕಂದ್ರೆ ಇದೊಂದು ದೊಡ್ಡ ನೆಗೆಟಿವ್ ಇರೋದು ಯಾರನ್ನು ಕೂಡ ಯಾರು ಕೂಡ ಅವ್ರು ಕೂಡ ಚೆನ್ನಾಗಿರ್ತಾರೆ ಇವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೇವೆ ಅದು ಬರುವುದಿಲ್ಲ ಅವರಲ್ಲಿ ಅಂತ ಗುಣ ಇದೆ ಒಳ್ಳೆ ಗುಣ ಇದೆ ನೆಗೆಟಿವ್ ಎಲ್ಲ ಕೂಡ ಅವ್ರು ಏನಿಲ್ಲ ನಾವೇ ನಾವೇ ನಮ್ಮಿಂದನೇ ಅಲ್ಲ ನಾವೇ ಅಲ್ಲ ಈ ಪರಿಸ್ಥಿತಿ ಮಾತ್ರ ಬಹಳ ಜಾಗೃತರಾಗಿರಬೇಕು ಒಂದು ನೋಡಿ ಇಲ್ಲೇನಾಗುತ್ತೆ ನಿಮ್ಗೊಂದು ಪ್ರಬುದ್ಧತೆ ಅಂತ ಬರುತ್ತೆ ಓಕೆ ಈಗ ಒಂದು ಮೂವತ್ತೈದು ವಯಸ್ಸು ಕಳೀತಿ ಈಗ ಆಗಿತ್ತು ಪ್ರಬುದ್ಧತೆ ಅಂತ ಬರುತ್ತೆ ಆ ಪ್ರಬುದ್ಧತೆ ಬಂದಾಗ ನೀವು ಅದನ್ನ ಸುಧಾರಿಸ್ಕೊಂಡ್ರೆ ನೀವು ಬಚಾವ್ ಇಲ್ಲ ಅಂದರೆ ಏನಾಗುತ್ತೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗೋದು ಹಂಡ್ರೆಡ್ ಸತ್ಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಏನಾಗುತ್ತೆ ಕನ್ಯಾ ಲಗ್ನವರಿಗೆ ಖಂಡಿತ ಹೇಳ್ಕೊಡ್ತೇನೆಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಗುರುಜಿ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಿಹಾಲ್ ಅಂತ ನಾನು ಬಂಟವಾಲಿಂದ ಮಾತಾಡೋದು ನಿಹಾಲ್ ಹಾ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು

ಅಂದ್ರೆ ನಿಮ್ದು ಕರ್ಕಟಕ ಲಗ್ನ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ ರೈಟಾ ಓಕೆ ನಿಹಾಲ್ ಅಂತ ಹೆಸರಿಟ್ಕೊಂಡಿದ್ದೀರಿ ಹೇಳಿ ಸರ್ ಏನ್ ತಿಳ್ಕೊಳ್ಬೇಕು ನೋಡಿ ಸರ್ ಒಂದಂತೂ ಹೇಳ್ತೇನೆ ನಿಮಗೆ ನೀವೇನು ಹೆಸರು ಇಟ್ಕೊಂಡಿದ್ದೀರಿ ಅದ್ರ ಜೊತೆಗೆ ಪೂರ್ವಭದ್ರ ಕುಂಭರಾಶಿಯ ಜಾತಕ ಅಂದ್ರೆ ಕರ್ಕಟಕ ಲಗ್ನ ಜಾತಕ ಇದು ಈ ಕರ್ಕಟಕ ಲಗ್ನದ ಬಗ್ಗೆ ನಿನ್ನೆನೆ ಮಾತಾಡಿದ್ದೆ ನಾನು ಎಪಿಸೋಡಲ್ಲಿ ಏನ್ ಮಾಡಬೇಕು ಅಂತ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶನಿ ದಶೆ ನಿಮಗೆ ನಡೀತಾ ಉಂಟು ವಿಶೇಷ ರೀತಿಯಲ್ಲಿ ನೋಡಿ ಈ ಜಾತಕದಲ್ಲಿ ಬಹಳಷ್ಟು ನೀವು ಮೋಸಗಳನ್ನ ನೋಡ್ತೀರಂತ ಲೈಫಲ್ಲಿ ಬಹಳ ಇಂಡಿಕೇಶನ್ ಇದೆ ಸರ್ ಅಥವಾ ಮೋಸ ಆಗದಾಗಿ ಒಂದು ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿರೋದು ಆಗುತ್ತೆ ಅಷ್ಟೊಂದು ಮಾಡ್ಕೊ ಬಾಕಿ ವಿಚಾರ ಪರವಾಗಿಲ್ಲ ಈಗ ಏನ್ ತಿಳ್ಕೊಂಡ್ರೆ ಹೇಳಿ ಸರ್ ಇದು ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ವಿದ್ಯಾಭ್ಯಾಸ ಏನ್ ತಿಳ್ಕೊಂಡ್ರೆ ಹೇಳಿ ಎಜುಕೇಷನ್ ಇದು ಕಂಟಿನ್ಯೂ ಆಗ್ತಿಲ್ಲ ಹಾಗೆ ಕಟ್ ಆಗ್ತದೆ ಆ ಸ್ನೇಹಿತರ ಜೊತೆ ಎಲ್ಲ ಹೋಗ್ತಾ ಇರ್ತಾರೆ ನೀವು ತಿರುಗಾಟ ಆ ಹಾಗೆ ಹೋಗ್ತೇನೆ ಕಾಲೇಜ್ ಟ್ರಿಪ್ ನೀವು ವಿದ್ಯಾಭ್ಯಾಸ ಆಗೋವರಿಗೆ ಸೈಡ್ ಅಲ್ಲಿ ಬಿಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಜಾತಿಯಲ್ಲಿ ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಗುರು ಮೊದಲೇ ವಕ್ರಿಯಾಗಿದ್ದಾನೆ ಜ್ಞಾನಕಾರಕ ಗುರು ರಾಹು ಜೊತೆಗೆ ಸೇರಿಕೊಂಡು ವಕ್ರಿಯಾಗಿ ಬಿಟ್ಟಿದ್ದಾನೆ ಸೊ ಇದು ಸಮಸ್ಯೆ ಆಗಿ ನೋಡಿ ಈ ಜಾತಕ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಒಳ್ಳೆ ಜಾತಕ ಆಯಿತಾ ಬಟ್ ನಿಮಗೆ ಅದನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಗೆ ಬೇಕಾದರೂ ವಿದ್ಯಾಭ್ಯಾಸದಲ್ಲಿ ಹೋಗೋದು ಪರವಾಗಿಲ್ಲ ತುಂಬ ಚೆನ್ನಾಗಿ ನೀವೆಲ್ಲ ಜೀವನವನ್ನು ಹೇಗೆ ನೀಗಷ್ಟೇ ಹೇಳಿದಲ್ವಾ ಮೋಸ ಆಗ್ತೀರಾ ನೀವು ರೈಟ್ ತಾನೆ ಓಕೆ ಇದು ಪರಿಸ್ಥಿತಿ ಈಗ ವಿದ್ಯೆಯಲ್ಲಿ ಮೋಸ ಇದು ಪರಿಸ್ಥಿತಿ ಓಕೆನಾ ಏನು ಮಾಡಬೇಕು ಸ್ನೇಹಿತರನ್ನು ಸ್ವಲ್ಪ ದೂರ ಇಡಬೇಕು ಸರ್ ರೈಟಾ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗೋದಿಲ್ಲ ಸ್ನೇಹಿತರು ಬೇಕಾಗಿಲ್ಲ ಅವ್ರ ಜೊತೆ ತಿರುಗಲಿಕ್ಕೆ ಹೋಗೋದು ಬೇಕಾಗಿಲ್ಲ ಸೊ ಸುಮ್ಮನೆ ನಿಮ್ಮಷ್ಟಿಗೆ ನೀವು ಇದ್ದು ಬಿಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ ಒಂದೇ ಒಂದು ರಿಮಿಡಿ ಹೇಳ್ಕೊಡ್ತೇನೆ ನಿಮಗೆ ಅದು ಏನು ಮಾಡ್ಬೇಕಂದ್ರೆ ವಿಶೇಷ ರೀತಿಯಲ್ಲಿ ಆ ಕಪ್ಪು ಉದ್ದು ಇದೆಯಲ್ಲ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ ಹೇಳಿ ಕೇಳಿ ಅಮ್ಮನಿಗೆ ಆಯಿತಾ ಒಂದು ನಲ್ವತ್ತೆಂಟು ದಿನ ಮಾಡ್ಲಿಕ್ಕೆ ಹೇಳಿ ಆನಂತರ ಸ್ವಲ್ಪ ಮೊಬೈಲ್ ಫೋನ್ ಕಡಿಮೆ ಯೂಸ್ ಮಾಡಿ ತಿರುಗುದನ್ನ ಕಡಿಮೆ ಯೂಸ್ ಮಾಡಿ ಆನಂತರ ತಿರುಗುದನ್ನ ಕಡಿಮೆ ಮಾಡಿ ಆನಂತರ ಸ್ನೇಹಿತರ ಜೊತೆಗೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ ಇದೇ ನಿಮಗೆ ಬಹಳ ಫೇವರೇಬಲ್ ರಿಸಲ್ಟ್ ಕೊಡಿದೆ ಅನ್ಯತ ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದ್ರೆ ಯಾಕಂದ್ರೆ ಈ ಜಾತಕಕ್ಕೆ ಗುರು ಚೆನ್ನಾಗಿರ್ಬೇಕು ಈ ಈ ಜಾತಕಕ್ಕೆ ಗುರುನೇ ಚೆನ್ನಾಗಿಲ್ಲ ಅಫ್ಲಿಕ್ಷನ್ ಅಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ಜೊತೆಗೆ ರಾಹು ಜೊತೆಗೆ ಸೇರ್ಕೊಂಡಿದ್ದಾನೆ ಇದು ದೊಡ್ಡ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅದಕ್ಕೋಸ್ಕರ ಗುರುವನ್ನ ಸರಿಯಾಗಿ ಇಟ್ಕೊಳ್ಳಿ ಗುರುವಿನ ಟೆಂಪಲ್ಗೆ ಹೋಗಿ ಗುರು ದತ್ತ ಚರಿತ್ರೆಯನ್ನು ಓದಿ ಸಾಯಿಬಾಬಾ ಚರಿತ್ರೆ ಓದಿ ರಾಘವೇಂದ್ರ ಸ್ವಾಮಿ ಚರಿತ್ರೆಯನ್ನು ಓದಿ ನೀವೇನಾದ್ರೂ ಮಾಡಿ ಗುರುವಿಗೆ ಸಂಬಂಧಪಟ್ಟಂತೆ ಗುರುಗಳ ಸೇವೆ ಮಾಡಿ ಬನ್ನಿ ಬುಧ ಗುರುವಾರ ದಿವಸ ಪವಿತ್ರವಾಗಿ ಸೊ ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ ಈ ಜಾತಕ ಪ್ರೊಸೀಡ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಇಷ್ಟೋರೆಗೆ ಪಡ್ಕೊಳ್ಬಹುದು ನೋಡಿ ಒಂದು ಮಾತು ನಿಮ್ಗೆ ನಿಮಗೆ ಏನ್ ಗೊತ್ತಾ ನೀವು ತುಂಬಾ ಸಮಸ್ಯೆ ಅನುಭವಿಸ್ತೀವಿ ಈಗ ಯಾವಾಗ ಗೊತ್ತಾ ಹದಿನಾರು ಹದಿನೈದು ಕಳೆದ ನಂತರ ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹತ್ತೊಂಬತ್ತು ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿರಲ್ಲ ಫ್ರೆಂಡ್ಸ್ ಮುಖಾಂತರ ಸರ್ ಅಯ್ಯೋ ಸರ್ ಹಾ ಹಾ ಏನು ಹೌದೌದು ಅಥವಾ ಹೌದು ಹೌದು ಹೇಳಿ ಹಾ ಹಾ ಅಲ್ಲ ನಾನು ನಿಮ್ಮಲ್ಲಿ ನಿಮ್ಮ ಡೌಟ್ ಆಗಿ ಅದನ್ನ ಹೇಳ್ಬಾರ್ದು ಅದು ಅಕ್ಯುರೇಟ್ ಇರುವಂತದ್ದು ಹಾಗೇನೇ ಅಲ್ಲಿಂದಲೇ ಪ್ರಾಬ್ಲಮ್ ಈಗ ನಿಮಗೆ ಕನ್ಫರ್ಮ್ ಆಗಬೇಕು ಫ್ರೆಂಡ್ಸ್ ಲೆವೆಲಲ್ಲೇ ಪ್ರಾಬ್ಲಮ್ ಆಗುತ್ತೆ ನಾನು ಹೋಗಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡ್ತೇನೆ ನೋಡಿ ಜಾತಕ ತುಂಬಾ ಚೆನ್ನಾಗಿದೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಸರ್ ಪಾಸಿಟಿವಿಟಿಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್ ರೈಟಾ ಎಸ್ ಒಳ್ಳೇದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಕೆಲವೊಂದು ಜಾತಕ ಒಂದು ಒಂದು ಪಿನ್ ಪಾಯಿಂಟ್ ಅಲ್ಲಿ ಕೆಲವು ಪ್ರಾಬ್ಲಮ್ ಇರ್ತದೆ ಅದನ್ನ ಸರಿ ಮಾಡಿದಾಗ ಪಿನ್ ಸರಿ ಮಾಡಿದಾಗ ಫಿಟ್ ಮಾಡಿದಾಗ ಏನಾಗುತ್ತೆ ಜಾತಕ ತುಂಬಾ ಚೆನ್ನಾಗಿ ಓಡಲಿಕ್ಕೆ ಶುರು ಆಗುತ್ತೆ ರೈಟ್ ಓಕೆ ನಿನ್ನೆ ಹೇಳಿದ್ದೇನೆ ಕರ್ಕಾಟಕ ಲಗ್ನಕ್ಕೆ ಯಾವ ರೀತಿ ಇರಬೇಕು ಗುರು ಅಂತ ಗುರು ಇಲ್ಲದ ಕರ್ಕಾಟಕ ಲಗ್ನ ಹೋಯ್ತು ಅಂತ ಲೆಕ್ಕ ಅಥವಾ ಪ್ರಾಬ್ಲಮೆಟಿಕ್ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಿ ಆಗುತ್ತೆ ಓಕೆ ಗೊತ್ತಾಯಿತೀಗ ಅಥವಾ ಕನ್ಯಾ ಲಗ್ನ ದ್ವಾರ ಕನ್ಯಾ ಲಗ್ನದವ್ರ್ ಏನು ಮಾಡಬೇಕು ಈ ಒಂದು ವೀಕ್ನೆಸ್ಸನ್ನು ಸರಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇನ್ನು ನಿಮಗೆ ತರ್ಟಿ ಫೈವ್ ಕಳೀತು ಫೋರ್ಟಿ ಟೂ ಕೂಡ ಕಳೀತು ಆದರೂ ಕೂಡ ನಿಮ್ಮ ಬುದ್ಧಿ ಇದೆ ಅಂದಾಗ ಅಥವಾ ನೀವು ಮತ್ತೆ ಲೈಫಲ್ಲಿ ಸಕ್ಸಸ್ಗಳಿದ್ದು ತುಂಬ ಸುಲಭ ಅಂತ ಖಂಡಿತಲ್ಲ ಯಾಕಂದ್ರೆ ಸ್ತ್ರೀ ಶಾಪವನ್ನು ಹೊಂದಿದಂಥ ಜಾತಕ ಈ ಜಾತಕಕ್ಕೆ ಸ್ತ್ರೀ ಶಾಪ ಇರುತ್ತೆ ಮೊದಲೇ ಸ್ತ್ರೀ ಶಾಪ ಇರುತ್ತೆ ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಹೋದ ಜನ್ಮಲ್ಲಿ ಪ್ರೀತಿ ಪ್ರೇಮ ಮಾಡಿಲ್ಲ ಕೈ ಕೊಟ್ಟು ಬಂದಿರ್ತೀರ ಇದು ಪರಿಸ್ಥಿತಿ ಈಗ ಇದು ಹೆಂಗಸರ ಜಾತಕಾದರೂ ಸ್ತ್ರೀ ಶಾಪನೇ ಗಂಡಸರ ಜಾತಕ ಜಾತಕಾದ್ರೂ ಸ್ತ್ರೀ ಶಾಪನೇ ಅದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏನೆಲ್ಲ ಕಾರ್ಬಾರ್ ಮಾಡಿರ್ತೀರಾ ಸೊ ಅದನ್ನು ನೋಡ್ಕೊಳ್ಳಿ ಕನ್ಯಾ ಲಗ್ನದವರು ಯಾರಿಗೆಲ್ಲ ಪ್ರೀತಿ ಪ್ರೇಮ ಮಾಡಿ ಕೈ ಕೊಟ್ಟಿರ್ತೀರಾ ಮಗು ಮಾಡಿ ಕೈ ಕೊಟ್ಟಿರ್ತೀರಾ ಸೊ ಇದನ್ನ ಅರ್ಥ ಮಾಡಿಕೊಳ್ಳಿ ಸೊ ಅದನ್ನು ಕ್ಷಮೆ ಕೇಳ್ಕೊಳ್ಳಿ ಹೋಗಿ ಆನಂತರ ಹೋಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಕನ್ಯಾ ಲಗ್ನದವ್ರು ಗೆಲ್ಬೇಕಾದ್ರೆ ನಲ್ವತ್ತು ಬರಬೇಕು ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಗೆಲ್ತಾರೆ ಅದಕ್ಕಿಂತ ಮುಂಚೆ ಗೆಲ್ಲುವ ಸಾಧ್ಯತೆಗಳು ತೀರಾ ಕಡಿಮೆ ಆಗದೆ ಆ ಸ್ತ್ರೀ ಶಾಪ ಏನು ಉಂಟು ಅದು ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಕಂಫರ್ಟ್ ಲೈಫ್ ಸಿಗಲಿಕ್ಕೆ ಬಿಡುವುದಿಲ್ಲ ಮನೆ ವಿಚಾರ ಭೂಮಿ ವಿಚಾರ ಯಾವುದೇ ರೀತಿಯ ಕನ್ಫರ್ಟನ್ನು ನಿಮ್ಮ ನಿಮ್ಮ ಪಾಲಿಗೆ ಬರಲಿಕ್ಕೆ ಅಂತೂ ಬಿಡಲ್ಲ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅದಕ್ಕೋಸ್ಕರ ನಲ್ವತ್ತನೇ ವಯಸ್ಸು ಬಂದ ನಂತರ ನಲವತ್ತು ನಲ್ವತ್ತೆರಡು ಕಳಿಬೇಕು ಆ ನಂತರ ಕನ್ಯಾ ಜೀವನ ಒಂದು ತಳಹದ್ದಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ತುಂಬ ಚೆನ್ನಾಗಿದ್ರೆ ಬಿಸ್ನೆಸ್ನ ವಿಚಾರ ಮಾತಾಡಬೇಕಾದ್ರೆ ಈ ಜಾತಕಕ್ಕೆ ಬಿಸ್ನೆಸ್ ಖಂಡಿತ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಅವ್ರು ಮಾಡ್ಬೋದು ಅಂತ ಹೇಳ್ತೇನೆ ಬಟ್ ಈ ರೀತಿ ಕಮ್ಜೋರನ್ನು ಬೇರೆಯವರ ವೀಕ್ನೆಸನ್ನು ಹುಡುಕೋದಕ್ಕಿಂತ ಹೆಚ್ಚಾಗಿ ಅವರ ಒಳ್ಳೆತನವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅದರ ಮೂಮೆಂಟಲ್ಲಿ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಓಕೆ ಓಕೆ ಗೊತ್ತಾಯಿದ್ದೀಗ ತೊ ನೀವು ನೀವೇನು ಮಾಡಬೇಕಂತ ಈ ಜಾತಕಕ್ಕೆ ವಿಶೇಷವಾಗಿ ಏನು ಮಾಡಬೇಕು ನಾಳೆ ಇದು ಸ್ತ್ರೀ ಶಾಪದ ಜಾತಕ ಓಕೆನಾ ತೋ ಶುಕ್ರ ಈ ಜಾತಕಕ್ಕೆ ನೀಚ ಫಲ ಕೊಡ್ತಾನೆ ತೊ ಅದಕ್ಕೋಸ್ಕರ ಏನಾಯಿತು ಕನ್ಫರ್ಟ್ ಅಂತ ಏನು ಬರಬೇಕು ಅದು ಬರೋಲ್ಲ ನಿಮಗೆ ಕನ್ಫರ್ಟ್ ಯಾವುದರಲ್ಲಿ ಬರಲ್ಲ ತಂದೆಯ ವಿಚಾರದಲ್ಲಿ ಭಾಗ್ಯದ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ವಿದೇಶ ಪ್ರಯಾಣ ಅಲ್ವಾ ಅಥವಾ ಅಭಿವೃದ್ಧಿ ಅಲ್ವಾ ಅಬಂಡೆನ್ಸ್ ತೋ ಈ ವಿಚಾರಗಳಲ್ಲಿ ಕೆಲವೊಮ್ಮೆ ನಿಮಗೆ ಕನ್ಫರ್ಟ್ ಆಗೋಲ್ಲ ಇದೊಂದು ವಿಚಾರ ಎರಡನೇ ವಿಚಾರ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ನಿಮ್ಮ ಮಾತುಕತೆ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಮದುವೆ ಇದರಲ್ಲಿ ನಿಮಗೆ ಕನ್ಫರ್ಟ್ ಲೈಫ್ ಅಂತೂ ದೊರೆಯುವುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಯಾರಿಗೆ ನಮ್ಮ ಕನ್ಯಾ ಲಗ್ನದ ಏನು ಮಾಡಬೇಕು ಈಗ ನೀವು ಏನು ಮಾಡೋದು ಬೇಕಾಗಿಲ್ಲ ನಾನು ಇಷ್ಟೇ ಹೇಳ್ದೆ ನಿಮಗೆ ಪ್ರತಿ ಒಂದು ಮೂರು ಶುಕ್ರವಾರ ಆದರೂ ಕೂಡ ದೇವಿಯ ಟೆಂಪಲ್ಗೆ ಸಾರಿಯನ್ನು ನಿಮ್ಮ ಕೈಯಿಂದ ದಾನ ಮಾಡಿ ಓಕೆ ಸಾರಿಯನ್ನು ದಾನ ಮಾಡಿ ಬನ್ನಿ ಅಲ್ಲಿ ಕ್ಷಮೆ ಕೇಳಿಕೊಂಡು ಬನ್ನಿ ಆನಂತರ ನಿಮ್ಮ ಲೈಫಲ್ಲಿ ಒಳ್ಳೆ ರಿಸಲ್ಟ್ವರಿಗೆ ಸ್ಟಾರ್ಟ್ ಆಗೋದು ಎಷ್ಟೇ ಒಳ್ಳೆ ರಿಸಲ್ಟ್ ಬರಬೇಕಾದರೂ ಕೂಡ ನೀವು ಮಾತ್ರ ಹೇಗಿರಬೇಕು ಗೊತ್ತಾ ನೀವು ಬೇರೆಯವರ ವೀಕ್ನೆಸ್ ಅನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಅವರ ಒಳ್ಳೆತನವನ್ನು ನೋಡಿ ಗೌರವಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಜಾತಕ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಇಲ್ಲಾಂದರೆ ಈ ಜಾತಕ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ ನಿಮಗೆ ಶತ್ರು ಕಾಟ ಜಾಸ್ತಿ ಶತ್ರುಗಳು ಜಾಸ್ತಿ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ಜಾಸ್ತಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಜಾಸ್ತಿ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಚೆನ್ನಾಗಿ ಆಡಿಟ್ ಮಾಡ್ತೀರಾ ಎಲ್ಲವನ್ನು ಕೂಡ ಸಿಸ್ಟಮೆಟಿಕ್ ಆಗಿ ಯೋಗ ಯೋಗವಾಗಿ ನಿಮ್ಮಲ್ಲಿದೆ ಬಟ್ ಅದನ್ನು ಮಾಡ್ಕೊಳ್ಬೇಕನ್ನು ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಸೊ ಇದನ್ನು ಮಾಡ್ಕೊಂಡಾಗ ನಿಮ್ಮ ಬಿಸ್ನೆಸ್ ಏನು ನೋಡೋದು ನಡೀಲಿಕ್ಕೆ ಸ್ಟಾರ್ಟ್ ಇಲ್ಲಾಂದರೆ ಬಿಸ್ನೆಸ್ನಲ್ಲಿ ನಿಮಗೆ ಕಂಫರ್ಟ್ ಇರಲ್ಲ ಗ್ರೋತ್ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಏನು ಮನೆ ಮಾಡಲಿಕ್ಕೂ ಸಮಸ್ಯನ ಅದು ಕೊಟ್ಟೇ ಕೊಡುತ್ತೆ ನಿಮಗೆ ಅಂತ ಒಂದು ಇಂಡಿಕೇಶನ್ ಶ ಶುಕ್ರನಿಗೆ ಪರಿಹಾರಗಳನ್ನು ಮಾಡಿಕೊಂಡಾಗ ಕನ್ಯಾ ಲಗ್ನದವರ ಜಾತಕ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಿದೆ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮ್ಯಾರಿಡ್ ಲೈಫ್ ತುಂಬ ಸುಲಭ ಅಲ್ಲ ಮ್ಯಾರಿಡ್ ಲೈಫ್ ಸಮೇತ ಯಾಕಂದ್ರೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರನ್ನ ಯಾವಾಗಲೂ ನೀವು ತಿರುಗಲಿಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ ಮಾಲ್ಗೆ ಕರ್ಕೊಂಡೋಗಿ ತಿರುಗಲಿಕ್ಕೆ ಕರ್ಕೊಂಡೋಗಿ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಭೇಟಿ ಮಾಡಿ ಗಂಡ ಹೆಂಟು ಇಬ್ಬರು ಇಬ್ರು ಒಟ್ಟಿಗೆ ಹೋಗಬೇಕಾಗುತ್ತೆ ಆಗ ಹೋಗಿ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನೋದು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನದ ಬ್ಯಾಲೆನ್ಸ್ ಆಗಲ್ಲ ಇದು ವಿಚಾರ ಇದ್ದೇ ಇರ್ತದೆ ಈಗ ಅರ್ಥ ಇದೆ ನಿಮಗೆ ಕನ್ಯಾ ಲಗ್ನದವ್ರು ಏನಪ್ಪ ಮಾಡ್ಬೇಕಂತ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಒಂದು ಸಣ್ಣ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೇನೆ ಸೊ ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಶಾಪ ಅಥವಾ ಒಂದಷ್ಟು ಕಂಫರ್ಟೆಬಿಲಿಟಿ ಬರತಕ್ಕಂಥ ತೊಂದರೆಗಳೇನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಸ್ಟಾರ್ಟ್ ಆಗ್ತವೆ ಲೈಫ್ ಎಂಜಾಯ್ ಮಾಡ್ತೀರಾ ಚೆನ್ನಾಗಿರ್ತೀರ ಒಳ್ಳೇದಾಗ್ಲಿ ರೈಟ್ ಬಂದು ಬಂದ್ಬೇಡ ನೆಕ್ಸ್ಟ್ ನಮ್ಮ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಬಿಸ್ನೆಸ್ ಏನ್ ಮಾಡ್ತಾರೆ ಇವರು ಇಲ್ವಾ ಅಲ್ವಾ ತುಲಾ ಲಗ್ನದವರು ನೈಸರ್ಗಿಕ ಜನ್ಮವುಳ್ಳಿ ಏಳನೇ ಮನೆ ಲಗ್ನದಲ್ಲಿದೆ ತೋ ಇವರಿಗೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು ಬ್ಯಾಲೆನ್ಸ್ ಎಲ್ಲ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗಬೇಕು ಅವರಲ್ವ ಯಾವುದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗದೆ ಹೋಗದಿರೋಕ್ಕೆ ಚಾನ್ಸೇ ಇಲ್ಲ ಎಲ್ಲವನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು ಅದವರ ಮದುವೆ ಜೀವನ ಇರ್ಬೋದು ಮಕ್ಕಳ ವಿಚಾರ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಅವ್ರದೇ ಕೆಲಸದ ವಿಚಾರ ಎಲ್ಲವನ್ನು ಕೂಡ ಖುದ್ದು ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನ್ಯಾಯಯುತವಾಗಿ ನಡಿಬೇಕಾದಂತಹ ಅನಿವಾರ್ಯತೆ ನ್ಯಾಯಯುತವಾಗಿ ನಡಿಬೇಕಾಗುತ್ತೆ ಸ್ವಾರ್ಥವನ್ನು ಬಿಡಬೇಕಾಗುತ್ತೆ ಸ್ವಾರ್ಥಿಗಳಾಗಲಿಕ್ಕೆ ಸಾ ಸ್ವಾರ್ಥಿಗಳಾಗಬಾರ್ದು ಸ್ವಾರ್ಥಿಗಳಾದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಯಾಕೆ ಹೀಗೆ ಅಲ್ವಾ ಯಾಕೆ ಕನ್ಯಾ ತುಲಾ ಲಗ್ನದವ್ರಿಗೆ ಹಾಗೆ ಅಲ್ವಾ ಆ್ಯಕ್ಚುಲಿ ತುಲಾ ಲಗ್ನ ಬಿಸ್ನೆಸ್ ಮಾಡೋದಕ್ಕೆ ಪರವಾಗಿಲ್ಲ ಯಾಕಂದರೆ ಅದು ಆಲ್ರೆಡಿ ಬಿಸ್ನೆಸ್ನದೇ ರಾಶಿ ಅದು ಅಲ್ವಾ ತುಲಾ ಅಂದರೆ ತುಲಾರಾಶಿ ವಾಯುತತ್ವದ ರಾಶಿ ನಿಮ್ಮ ಎದುರಿನ ಜಗತ್ತು ಅಲ್ವಾ ಅಂದರೆ ನಿಮ್ಮ ಸಮಾಜ ನಿಮ್ಮ ಎದುರಿಗೆ ಯಾರು ಬರ್ತಾರೋ ನಿಮ್ಮ ಪಾರ್ಟ್ನರ್ ಅದು ಅದೇ ಲಗ್ನದಲ್ಲಿ ಈಗ ಹಾಗಾದರೆ ನೀವು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳಿದ್ರೆ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ನಿಮಗೆ ಪ್ರಾಬ್ಲಮ್ ಏನಪ್ಪ ಇದರಲ್ಲಿ ಯಾವಾಗ ನೀವು ಸ್ವಾರ್ಥತೆಗೆ ಒಳಗಾಗ್ತೀರಾ ಎಲ್ಲವೂ ನನಗೇನೆ ಬೇಕು ಅಲ್ವಾ ನನ್ನ ಪಾರ್ಟ್ನರ್ ಏನು ದುಡಿತಾರೆ ಅದು ನನಗೇನೆ ತಂದುಕೊಡ್ಲಿ ಕೊಡಲಿ ಇವರೇನು ದುಡಿತಾರೆ ನನಗೇನೆ ತಂದುಕೊಳ್ಳಿ ಅದು ನನಗೆ ಬೇಕು ಈ ಪ್ರಾಪರ್ ಈ ರೀತಿ ಸ್ವಾರ್ಥಕ್ಕೆ ಒಳಗಾದಾಗ ಏನಾಗುತ್ತೆ ನೀವು ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದೇ ಅಲ್ಲದೆ ನಿಮ್ಮ ಬಿಸ್ನೆಸ್ಸನ್ನು ಸಮೇತ ನೀವು ಕೆಡಿಸ್ಕೊಳ್ತೀರಾ ಇದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಈ ಜಾತಕಕ್ಕೆ ತುಲಾಲಗ್ನ ಜಾತಕಕ್ಕೆ ಸೂರ್ಯನಿಂದ ನೀಚ ಫಲ ಇದು ಅರ್ಥ ಮಾಡ್ಕೊಳ್ಬೇಕು ಸೂರ್ಯ ನೀಚ ಫಲ ಕೊಡ್ತಾನೆ ಅದಕ್ಕೆ ಸೂರ್ಯ ನೀಚ ಫಲ ಎಂದ ನೋಡಿ ನೋಡಿ ಸೂರ್ಯ ಯಾವಾಗ ಮೇಷರಾಶಿಯಲ್ಲಿ ಬರ್ತಾನೆ ಆವಾಗೇನು ಉಚ್ಚ ಫಲ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಅಲ್ವಾ ಸಮಾಜದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು ವಿಶೇಷ ಅದೇ ಸೂರ್ಯ ಅಪೋಸಿಟ್ ಸೈಡಲ್ಲಿ ಬಂದ ತುಲರಾಗ ಸ್ವಾರ್ಥ ನನಗೇನೇ ಬೇಕು ಬೇರೆಯವ್ರಿಗೆ ನಾನಂತೂ ಕೊಡಲ್ಲ ನನಗೆ ತೋ ಯಾವಾಗ ಈ ಮೆಂಟಾಲಿಟಿ ನಮ್ಮ ತುಲಾಲಗ್ನದವರಿಲಿರುತ್ತಲ್ವ ಡೆಫಿನೆಟಾಗಿ ಅವ್ರ ಲೈಫಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಸಮಸ್ಯೆಯನ್ನು ಅನುಭವಿಸ್ತಾರೆ ತೊಂದರೆಯನ್ನು ಅನುಭವಿಸ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೋಸ್ಕರ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಿ ನಿಮ್ಮಿಂದ ಏನಾಗುತ್ತೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಲೆವೆಲ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಬೈ ಡಿಫಾಲ್ಟ್ ಆಗಿ ನಿವಾರಣೆ ಆಗ್ತದೆ ಬಿಸ್ನೆಸ್ ಕೂಡ ಒಂದ್ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ ನಿಮ್ಮಲ್ಲಿ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಓಕೆ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಯಾರು ಮಾತಾಡ್ತಿದ್ರ ನಾಗರಾಜ್ ಅವ್ರ ಯಾರ ಬಗ್ಗೆ ತಿಳ್ಕೊಬೇಕು

ಓಕೆ ಇದು ಯಾರು ನಾಗರಾಜ್ ಅವ್ರು ಕರೆ ಮಾಡಿದ ಗ್ರೂಪ್ ಅಲ್ಲಿರುವವರು ಯಾಕೆ ಇಲ್ಲಿಗೆ ಕರೆ ಮಾಡಿದ್ದು ಗ್ರೂಪ್ ಅಲ್ಲೇ ಮಾತಾಡ್ಬೇಕು ತಾನೆ ಅಲ್ಲಿನೇ ಮಾತಾಡಿ ಸರ್ ನಾನ್ ನೋಡಿ ಕರೆ ಮಾಡಿದೀನಿ ನಾನು ಮಾತಾಡ್ತೇನೆ ನನ್ಗೆ ಏನು ತೊಂದರೆ ಇಲ್ಲ ತೋ ಆ ಪ್ರಶ್ನೆ ಬೇರೆ ಅವರು ಗ್ರೂಪ್ ಕರೆ ಮಾಡಬೇಡಿ ಅಂತ ಹೇಳಿದ್ರು ಗ್ರೂಪ್ ಅಲ್ಲಿ ಪರವಾಗಿಲ್ಲ ನೀವು ಬೇರೆ ಕರೆ ಮಾಡ್ಲಿಕ್ಕೆ ಕೊಡಿ ಅವರಿಗೆ ಅವಕಾಶ ಕೊಡಿ ನಿಮ್ಗೆ ಯಾಕಂದ್ರೆ ನಿಮ್ಗೆ ನಿಮಗೆ ಸಮಯ ಉಂಟಲ್ಲ ಸಂಜೆ ಹೊತ್ತು ನಾನು ಅರ್ಧ ಗಂಟೆ ಕೊಟ್ಟಿರ್ತೇನೆ ಮಾತಾಡಲಿಕ್ಕೆ ಮಾತಾಡಿ ಅಂತ ಆ ಮೂಮೆಂಟ್ ನಿಮ್ಮ ಸಮಸ್ಯೆಗಳ ಹಂಚಿಕೊಳ್ಬೇಕು ರೈಟ್ ತಾನೆ ಓಕೆನಾ ಇದು ವಿಚಾರ ನೋಡಿ ಪೂರ್ವಾಷ್ ನಕ್ಷ ಧನು ರಾಶಿ ಇದು ರೈಟ್ ಓಕೆ ನಿಮ್ಮ ಹೆಸರು ಬಂದು ಹೆಸರು ಹೆಸರಿದೆ ಎನ್ ಅಕ್ಷರದ ಹೆಸರು ಬಂದಿದೆ ಹೆಸರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎಂಟನೇ ಮನೆ ಬಹಳಷ್ಟು ಆಕ್ಟಿವೇಟ್ ಆಗಿರುವಂತದ್ದು ನೀವೇನ್ ಮಾಡ್ತೀರಾ ಚಂದ್ರ ಮತ್ತೆ ಮೂರನೇ ಮನೆ ಎನರ್ಜಿಯನ್ನು ತೆಗೆದುಕೊಂಡು ಅಷ್ಟಮದಲ್ಲಿ ಇದ್ದೀರಾ ನೀವು ರೈಟ್ ತಾನೆ ಎಂಟನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ ಅದರ ಜೊತೆಗೆ ಏನಾಗುತ್ತೆ ಪ್ರಶ್ನಾ ಕಾಲವನ್ನ ತೆಗೆದುಕೊಂಡಾಗ ಏನಾಗುತ್ತೆ ಸೆವೆಂತ್ ಹೌಸ್ ಏನು ಅದು ಆಕ್ಟಿವೇಟ್ ಆಗಿಬಿಟ್ಟಿದೆ ಸೆವೆಂತ್ ಹೌಸ್ ಅಲ್ಲಿ ರಾಶಿ ಯಾವ್ದು ಅಂತ ಸರ್ ಗೊತ್ತಾ ನಿಮಗೆ ಅಥವಾ ಕರ್ಕಟಕ ರಾಶಿ ನ್ಯಾಚುರಲ್ ಆಗಿ ಯಾವ್ದಕ್ಕೆ ಸಂಬಂಧಪಟ್ಟದ್ದು ನ್ಯಾಚುರಲ್ ಆಗಿ ಯಾವ ಭಾವ ಸರ್ ಅದು ಆ ಸುಖ ಭಾವ ಅಥವಾ ಸುಖ ಭಾವ ಅಥವಾ ಮನೆ ವಿಚಾರ ತಾನೆ ಹೌದು ಅಥವಾ ಮನೆ ವಿಚಾರ ಪ್ರಾಬ್ಲಮ್ ಆಗುತ್ತೆ ಅಂತ ಇದು ಇಂಡಿಕೇಶನ್ ಲೈಟ್ ಲೈಫಲ್ಲಿ ಬಹಳಷ್ಟು ಮನೆ ವಿಚಾರ ತೊಂದರೆಗಳನ್ನು ನೀವು ಅನುಭವಿಸಿ ಅನುಭವಿಸ್ತೀರ ಒಂದು ಇಂಡಿಕೇಶನ್ ಉಂಟು ಸರ್ ನೋಡಿ ಒಂದು ಹೇಳ್ತೀನಿ ಏನ್ ಗೊತ್ತಾ ನಿಮ್ಗೆ ಈಗ ನಾನು ಹೇಳ್ತೀನಿ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯ್ತು ಓಕೆನಾ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಯ್ತು ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ ಗುರು ವಿಶೇಷವಾಗಿ ಕೆಲಸ ಮಾಡಿದ ಗುರು ಕೆಲಸ ಮಾಡಬೇಕಾದ್ರೆ ಗುರು ಇರುವುದು ಪುಬ್ಬಾ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರ ಗುರು ಹೋಗ್ತಾ ಇದ್ದಾನೆ ಆ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಈ ಜಾತಕಕ್ಕೆ ಯೋಗಕಾರಕನಾದಂತಹ ಶುಕ್ರನೇ ಈ ಜಾತಕದಲ್ಲಿ ಸರಿ ಇಲ್ಲ ಆರನೇ ಮನೆಯಲ್ಲಿ ನೀಚ ಫಲ ಕೊಡ್ತಾ ಇದ್ದಾನೆ ಅದು ಕೂಡ ಏನ್ ಮಾಡ್ತಾನೆ ನಿಮ್ಮ ಕರ್ನಾಟಕ ರಾಶಿಗೆ ಹನ್ನೆರಡನೇ ಮನೆಯಲ್ಲಿದೆ ಅದಕ್ಕೋಸ್ಕರ ಏನಾಗುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಮನೆ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಹಾಗೆ ಬಂದಿರ್ತೀರ ಇದು ಪರಿಸ್ಥಿತಿ ರೈಟ್ ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ ನಾನು ಹೇಳ್ತೀನಿ ಇದಕ್ಕೆ ಸ್ವಲ್ಪ ಪರಿಹಾರ ದೊಡ್ಡದು ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಈಗ ಸದ್ಯದ ಮಟ್ಟಿಗೆ ಕಾಲ್ ಮಾಡಿದ್ರೆ ಒಂದೇ ಪರಿಹಾರ ಹೇಳ್ಕೊಡ್ತೀನಿ ನಿಮ್ಗೆ ನೀವೇನ್ ಮಾಡಿ ಅಂದ್ರೆ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಅದಕ್ಕಿಂತ ಹೆಚ್ಚು ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ನಾಗರಾಜ್ ಅವರೇ ಯಾರಿಗಾದರೂ ದಾನ ಮಾಡಿ ಓಕೆನಾ ಅಥವಾ ಅದನ್ನ ಪ್ರತಿ ಶನಿವಾರ ಮಾಡ್ಕೊಳ್ಳಿ ಆನಂತರ ಇದರ ಬಗ್ಗೆ ಗ್ರೂಪ್ ಅಲ್ಲಿ ಹೇಗೂ ಇರ್ತೀರಾ ಅಥವಾ ಸಂಜೆ ಹೊತ್ತು ಮಾತಾಡೋಣ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಒಳ್ಳ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ತುಂಬ ಚೆನ್ನಾಗಿದೆ ನೋಡಿ ನನ್ನ ಜೊತೆ ಗ್ರೂಪಲ್ಲಿ ಗ್ರೂಪಲ್ಲಿ ಅಂದರೆ ನನ್ನ ಈಗ ಏನು ಕರೆಂಟ್ ನನ್ನ ಒಂದು ಸೆಷನ್ ನಡೀತಾ ಉಂಟು ಜ್ಯೋತಿಷ ಅದರಲ್ಲಿ ನೂರ ಮೂವತ್ತೈದು ಮಂದಿ ಆಲ್ರೆಡಿ ಕಲಿತಾ ಇದ್ದಾರೆ ಸೊ ಯಾರು ಡೈರೆಕ್ಟ್ ಕರೆ ಮಾಡಬೇಡಿ ನನಗೆ ಬೇರೆ ಗ್ರೂಪಲ್ಲಿರೋ ಕರೆ ಮಾಡಿ ಪರವಾಗಿಲ್ಲ ಬೇರೆ ಗ್ರೂಪ್ ಅಂದರೆ ನನ್ನ ಬೇರೆ ಬೇರೆ ಗ್ರೂಪ್ ಇದೆ ಆ ಬೇರೆ ಬೇರೆ ಗ್ರೂಪಲ್ಲಿರೋರು ಖಂಡಿತ ಕರೆ ಮಾಡಿ ಏನು ಸಮಸ್ಯೆ ಇಲ್ಲ ಬಟ್ ಇಲ್ಲಿದ್ದವ್ರು ಕರೆ ಮಾಡಬೇಡಿ ಅಂತ ಹೇಳ್ತೇನೆ ಯಾಕಂದರೆ ನಾನು ಸಿಕ್ತೇನೆ ನಿಮಗೆ ಸಂಜೆ ಹೊತ್ತು ಎಷ್ಟು ಬೇಕಾದರೂ ನೀವು ಪ್ರಶ್ನೆ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಓಕೆ ರೈಟ್ ಗೊತ್ತಾಯ್ತು ಸೊ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವಾಗ ನೀವು ಸೂರ್ಯ ಮಹಾರಾಜನನ್ನು ಬಹಳ ಆವಾಗ ಏನಾಗುತ್ತೆ ಅಂದರೆ ಸ್ವಾರ್ಥವನ್ನು ಬಿಡಬೇಕಾಗುತ್ತೆ ಅಲ್ವಾ ಸ್ವಾರ್ಥ ಬಂದಾಗ ಸೂರ್ಯ ನೀಚ ಬೇರೆಯವ್ರಿಗೆ ಉಪಕಾರ ಮಾಡಿದಾಗ ಸೂರ್ಯ ಉಚ್ಚ ಓಕೆ ಈಗ ಸೂರ್ಯ ಉಚ್ಚ ಬೇಕಾ ನೀಚ ಬೇಕಾ ಡಿಸೈಡ್ ಮಾಡಿ ರೈಟಾ ಓಕೆನಾ ಹಾಗಾದರೆ ನಿಮ್ಮ ಬಿಸ್ನೆಸ್ ಯಾಕಂದರೆ ಸೂರ್ಯ ಯಾವಾಗ ನಿಮಗೆ ತೊಂದರೆ ಕೊಡ್ತಾನಲ್ವ ನಿಮ್ಮ ಶುಕ್ರನನ್ನು ಸಮೇತ ಆತ ಏನು ಮಾಡ್ತಾನೆ ಗಾಯಬ್ ಮಾಡಿಬಿಡ್ತಾನೆ ಶುಕ್ರನನ್ನು ಏನು ಮಾಡ್ತಾನೆ ಅಸ್ತ ಮಾಡಿಬಿಡ್ತಾನೆ ಅಂತ ಪ್ರಾಬ್ಲಮ್ ಆಯ್ತು ಈಗ ಹಾಗಾದರೆ ಬೇರೆಯವರಿಗೆ ಸಹಾಯ ಮಾಡೋದ್ರ ಮುಖಾಂತರ ಏನಾಗುತ್ತೆ ನಿಮ್ಮ ಸೂರ್ಯ ಚೆನ್ನಾಗಿರ್ತಾನೆ ಲೈಫಲ್ಲಿ ಅದೇನು ಪ್ರಾಸ್ಪರಿಟಿ ಬರಬೇಕು ಅದೇನು ನಿಮಗೆ ಹೆಲ್ಪ್ ಸಿಗಬೇಕು ಅಥವಾ ಅದೇನು ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಹೋಗಲಾಡಿಸಬೇಕು ಅಥವಾ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು ಜೊತೆಗೆ ನಿಮ್ಮ ಎಲ್ಲಾ ರೀತಿಯ ವಿಷಯಗಳು ಕೂಡ ಪರ್ಫೆಕ್ಟ್ ಆಗಿರಬೇಕು ಜೊತೆಗೆ ನಿಮಗೆ ಒಂದು ನೇಮ್ ಫೇಮ್ ಎಲ್ಲವೂ ನಿಮ್ಮ ಲೈಫ್ ಅಲ್ಲಿ ಬರಬೇಕು ನಿಮ್ಮ ಬಿಸ್ನೆಸ್ ಕೂಡ ನಡಿಬೇಕಂದಾಗ ಸ್ವಾರ್ಥವನ್ನು ಬಿಟ್ಟು ಕೆಲಸ ಮಾಡಬೇಕಂದ್ರೆ ಅನಿವಾರ್ಯ ತುಂಡು ಯಾರಿಗೆ ನಮ್ಮ ತುಲಾ ಲಗ್ನದವರಿಗೆ ಹಾಗಾದ್ರೆ ಸೂರ್ಯನಿಗೆ ಸಂಬಂಧಪಟ್ಟ ಏನ್ ಪರಿಹಾರ ಮಾಡ್ತೀರಾ ಇದು ವಿಚಾರ ಈಗ ಸೂರ್ಯನಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನ್ ಮಾಡ್ತೀರಾ ನೀವು ಅರ್ಥ ಸೂರ್ಯನಿಗೆ ಸಂಬಂಧ ಏನು ಪರಿಹಾರ ಮಾಡಬಹುದು ಗೋಧಿಯನ್ನು ದಾನ ಮಾಡುವುದು ಪ್ರತಿ ಆದಿತ್ಯ ಅವರ ದಿವಸ ಅಥವಾ ಒಂದು ಕಿಲೋ ಗೋಧಿಯನ್ನು ತೆಗೆದುಕೊಂಡೋಗಿ ಇಡೀ ದೇಹಕ್ಕೆ ನಿವಾರಿಸ ನೀರಲ್ಲಿ ಹರಿಯ ಓಕೆ ಇದರ ಮುಖಾಂತರ ಸೂರ್ಯನಿಂದ ಬರತಕ್ಕಂತ ಒಂದಷ್ಟು ನೆಗೆಟಿವಿಟಿ ಒಂದಷ್ಟು ಪ್ರಾಬ್ಲಮ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಲೈಫ್ ಅಲ್ಲಿ ಎಂಜಾಯ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಲಾ ಲಗ್ನದವರಿಗೆ ನೋಡಿಕೊಳ್ಳಿ ನಿಮ್ಮ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತು ಅಲ್ವಾ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ಅಲ್ಲಿ ನಿಮಗೆ ಒಳ್ಳೆ ಗುರು ಸಿಕ್ತಾರೆ ಒಳ್ಳೆ ಒಂದು ವಿದ್ಯೆ ಸಿಗುತ್ತೆ ಗುರು ಸಿಕ್ತಾರೆ ಅಥವಾ ಯಾರ ಮಾತನ್ನು ಕೇಳಲಿಕ್ಕೆ ಶುರು ಮಾಡ್ತೀರಾ ಅಥವಾ ತಂದೆಯ ಸಪೋರ್ಟ್ ಸಿಗಬಹುದು ಅಥವಾ ನಿಮ್ಮ ನೀವೇನು ಎಜುಕೇಶನ್ ಅದರ ಸಪೋರ್ಟ್ ಅನ್ನು ಇಟ್ಕೊಂಡು ಲೈಫ್ ಅಲ್ಲಿ ಮುಂದೆ ಬರಲಿಕ್ಕೆ ಶುರು ಆಗ್ತೀರಾ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ತುಲಾ ಲಗ್ನದವರಿಗೆ ಬಹಳ ಒಳ್ಳೆ ಫೇವರಬಲ್ ರಿಸಲ್ಟ್ ಅನ್ನ ಕೊಡುವಂತದ್ದು ಲೈಫ್ ಒಂದು ತಳಹದಿಗೆ ತರಲಿಕ್ಕೆ ಒಂದು ಲೈಫ್ ಒಂದು ಒಂದು ಸಿಸ್ಟಮೆಟಿಕ್ ಆಗಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಒಂದು ಕೆಲಸ ಮಾಡುತ್ತೆ ನಿಮಗೆ ಎತ್ತೋ ಟ್ರೈ ಮಾಡಿ ನೋಡಿ ಅಂತ ತುಂಬ ಚೆನ್ನಾಗಿದೆ ಓಕೆನಾ ಅಲ್ಲಿನೇ ನೀವು ಬದುಕನ್ನು ಕಟ್ಟಿಕೊಳ್ಬೇಕು ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಬದುಕು ಕಟ್ಟಿಕೊಳ್ಬೇಕು ಮತ್ತೆ ವಿಚಾರ ಮತ್ತೆ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಬದುಕನ್ನು ಕಟ್ಟಿಕೊಂಡು ಓಕೆ ನೋಬ್ಬರು ಈಗ ಬಿಸ್ನೆಸ್ ಕೂಡ ನಡೀತದೆ ನೀವು ವಿಚಾರ ಎಲ್ಲ ಚೆನ್ನಾಗಿ ಯಾಕಂದರೆ ಒಟ್ಟಾರೆ ನೋಡಲಿಕ್ಕೆ ಅದೇ ತುಲಾ ಲಗ್ನದ ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಟ್ವೆಂಟಿ ನೈನ್ವರೆಗೆ ಏನು ಅಷ್ಟು ಸುಲಭದಲ್ಲಿ ರಿಸಲ್ಟ್ ಬರೋದೇ ವಿಚ ಬರುವುದಿಲ್ಲ ಅದು ಬರದೇ ಇರುವಂಥ ವಿಚಾರ ಅಲ್ಲಿ ಒಲ್ಲೊಂದು ಮದುವೆ ಆಗಿದ್ದರೆ ಮದುವೆ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಬಟ್ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಮಾತ್ರ ನೀವು ಖಂಡಿತ ಲೈಫಲ್ಲಿ ಗೆ ಗೆದ್ದು ಬಿಡ್ತೀರಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಪ್ಪ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ಭದ್ರಾವತಿಯಿಂದ ವನಜ ಅಂತ ಸರ್ ಸರ್ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಮಗಳ ಬಗ್ಗೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಗಳ ಹೆಸರು ಲೇಖನ ಓಕೆ ಹದಿನೇಳು ಎಂಟು ತೊಂಬತ್ತೈದು ಸಮಯ ಸಂಜೆ ಐದು ಸಂಜೆ ಐದು ಐದು ಓಕೆ ಭರಣಿ ನಕ್ಷತ್ರ ಮೇಸರಾಶಿ ಆದಾಗ ನಮ್ಮ ಇವರ ಹೆಸರೇನಮ್ಮ ಲೇಖನ ಯಾರಲ್ಲ ಓಕೆ ಲೇಖನ ಓಕೆ ಪ್ರಶ್ನೆ ಮಾಡಿ ಮೈನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಮದುವೆ ಬಗ್ಗೆ ಮದುವೆ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ ತಾಯಿ ನೋ ನೋಹ ಈಗ ಇಲ್ಲ ಈಗ ಚೆನ್ನಾಗಿರಲ್ಲ ಮದುವೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಈಗ ಯಾಕಂದ್ರೆ ಟ್ವೆಂಟಿ ಏಟ್ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ತರ್ಟಿ ಬರಲಮ್ಮ ಮೂವತ್ತು ಬಂದ ನಂತರ ಮ್ಯಾರೇಜ್ ಮಾಡಿ ಮೂವತ್ತು ಮೂವತ್ತೊಂದಕ್ಕೆ ಮ್ಯಾರೇಜ್ ಮಾಡಿ ಈಗ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಸಮಯ ಚೆನ್ನಾಗಿಲ್ಲಮ್ಮ ಮೊದಲೇ ಲೇಖನ ಅಂತ ಹೆಸರಿಟ್ಕೊಂಡಿದ್ದೀರಾ ಯಾವಾಗಲೂ ಮೆಂಟಲ್ ಟೆನ್ಷನ್ ಇರ್ತಾರೋ ಇರ್ತಾರವರು ತಾಯಿಗಂತೂ ವಿಪರೀತ ಮೆಂಟಲ್ ಟೆನ್ಷನ್ ಅವ್ರ ಮಾನಸ್ ಮಾನಸಿಕ ರೀತಿಯಲ್ಲಿ ಅವ್ರ ನೆಮ್ಮದಿಯಾಗಂತೂ ಇಲ್ಲ ಈಗ ಸಿಟ್ಟು ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅವ್ರಿಗೆ ಈ ಮೂಮೆಂಟ್ ಏನುಂಟು ನಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ ಕೆಲಸಕ್ಕೆ ಬೇಕಾದ್ರೆ ಸೇರ್ಕೊಳ್ಬೋದಮ್ಮ ಅಷ್ಟೇ ಮದುವೆ ವಿಚಾರದಲ್ಲಿ ಸ್ವಲ್ಪ ಡಿಲೇ ಮಾಡಿಮ್ಮ ಯಾಕಂದ್ರೆ ಈ ಜಾತಕನೇ ಮಕ್ಕಳ ಮಕರ ಲಗ್ನ ಜಾತಕ ಸುಲಭ ಅಲ್ಲ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಮಕರ ಲಗ್ನ ಜಾತಕಕ್ಕೆ ಡಿಲೇ ಆಗಿ ಮ್ಯಾರೇಜ್ ಆದ್ರೇನೆ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತದ್ದು ಬೇಗ ಮದುವೆ ಆದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟ ಮಾರ್ತಾ ಆಯ್ತಮ್ಮ ದಯವಿಟ್ಟು ಲೇಟ್ ಡಿಲೇ ಮಾಡಿಮ್ಮ ಓಕೆನಾ ಒಂದು ಎರಡು ವರ್ಷ ನಿಂತುಕೊಳ್ಳಿಮ್ಮ ಎರಡು ವರ್ಷ ವೈಟ್ ಮಾಡಿ ಪರವಾಗಿಲ್ಲ ಆ ನಂತರ ಯಾಕಂದ್ರೆ ಈಗ ದಶೆ ಯಾವುದು ನಡಿತು ಕುಜ ದಶೆ ನಡೀತಾ ಓಕೆನಾ ಈಗ ಕುಜ ದಶೆ ನಡೆಯುವಾಗ ಮದುವೆ ಯೋಗ ಅಂತೂ ಬಂದಿದೆ ನಾನು ಇಲ್ಲ ಅಂತ ಹೇಳಲ್ಲ ಮದುವೆ ಯೋಗ ಇದೆ ಕುಜ ಯಾರು ಕುಜ ಬಂದು ಈ ಜಾತಕ ಬಾಧಾಧಿಪತಿ ಆತ ಸೊ ಬಾಧೆ ಕೊಡ್ತಾನೆ ಅಂತಲೇ ಮತ್ತೊಂದು ಇಂಡಿಕೇಶನ್ ಇದೆ ಕುಜ ಇರುವುದು ಎಲ್ಲಿ ಕನ್ಯಾ ಕನ್ಯಾರಾಶಿಯಲ್ಲಿದ್ದಾನೆ ಕುಜ ಹಾಗಾದ್ರೆ ಕುಜನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಮೊದ್ಲೇದಾಗಿ ಮಾಡ್ಕೊಳ್ಬೇಕಮ್ಮ ಬಟ್ ಮದುವೆಗೆ ಸಂಬಂಧ ವಿಚಾರಗಳನ್ನ ಸ್ವಲ್ಪ ಪೋಸ್ಟ್ ಮಾನ್ ಮಾಡಿ ಅಂತ ಹೇಳ್ತೀನಮ್ಮ ತುಂಬಾ ಚೆನ್ನಾಗಿದೆ ಏನ್ ಮಾಡ್ಬೇಕು ಸ್ವಲ್ಪ ಬೆಳೆಯಿಂದ ನಿಮ್ಮ ಮಗಳಿಗೆ ಪ್ರತಿದಿನ ನಿವಾಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ರೈಟ ಆತ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟು ಮಾಡಿ ಬೇರೆನ್ ಬೇಕಾಗಿಲ್ಲ ಮ್ಯಾಮ್ ಮತ್ತೆ ಮದುವೆ ಆಗುತ್ತೆ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಈಗ ಬೇಡ ಓಕೆ ಒಳ್ಳೇದಾಗ್ಲಿಮ್ಮ ಎಸ್ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದ್ಮೇಲೆ ಹಾಗಾದ್ರೆ ನಮ್ಮ ತುಲಾ ಲಗ್ನವ್ರಿಗೆ ಹೇಳಿದ ನಾನು ತುಲಾ ಲಗ್ನವ್ರಿಗೆ ಏನಪ್ಪ ಮಾಡಿ ಒಂದು ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸ್ವಲ್ಪ ಹೆಸರು ಕಾಳನ್ನ ದಾನ ಮಾಡೋದ್ರ ಮುಖಾಂತರ ಪ್ರತಿ ಬುಧವಾರ ಬುಧವಾರ ದಿವಸ ಒಂದು ಐನೂರು ಗ್ರಾಮ್ ಹೆಸರು ಕಾಳನ್ನಾದರೂ ನಿಮ್ಮ ಕೈಯಿಂದ ಯಾರಿಗೆ ಅದು ದಾನ ಮಾಡಿದರೆ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಖಂಡಿತ ಬಿಸ್ನೆಸ್ ಅನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ ಓಕೆ ಇಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನಂದರೆ ಮನೆ ವಿಚಾರ ಓಕೆ ನಿಮಗೆ ಮನೆ ವಿಚಾರ ಸುಲಭ ಅಲ್ಲ ಮನೆ ವಿಚಾರಕ್ಕೆ ಸಂಬಂಧಪಟ್ಟು ಬಹಳ ಕಷ್ಟ ಬಹಳ ಮೆಹನತ್ ಮಾಡಬೇಕಾಗುತ್ತೆ ಮನೆ ಡಿಲೇ ಆಗುತ್ತೆ ನಿಮಗೆ ಅಲ್ಲೋ ಒಂದುವೇಳೆ ಬೇಗನೆ ಮನೆ ಮಾಡಿದ್ರು ಮಾರಿ ಹೋಗ್ಬೋದು ನಿಮಗೆ ಡಿಲೇ ಆಗುವಂಥ ಸಹ ತೀರಾ ಜಾಸ್ತಿ ಅಲ್ವಾ ಒಟ್ಟಾರು ನೋಡಕ್ಕೆ ಹೋದರೆ ಫೋರ್ಟಿ ಫೈವ್ ದಾಟಿದ ನಂತರ ಮನೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಅಷ್ಟು ಸುಲಭ ಅಂತ ಕಂಡ ಕಷ್ಟಪಟ್ಟಾಗ ಆಗ್ಬೋದು ಪರವಾಗಿಲ್ಲ ಬಟ್ ತುಂಬಾನೇ ಕಷ್ಟಪಡಬೇಕಾಗುತ್ತೆ ಮನೆ ವಿಚಾರ ಇದೇ ಒಂದು ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನ ತುಲಾ ಲಗ್ನದವರು ಯಾವತ್ತಿದ್ರೂ ಕೂಡ ಅನುಭವಿಸಿ ಅನುಭವಿಸ್ತಾರೆ ಇನ್ನೊಂದೇನಂದ್ರೆ ಈ ತುಲಾ ಲಗ್ನದ ಚಾಯ್ಸ್ ಏನು ನೋಡಿ ಅದು ಕೂಡ ತುಂಬಾ ಸುಲಭ ಅಲ್ಲ ಅವ್ರಿಗೆ ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಹಾಗಿರ್ಬೇಕು ಹೀಗಿರಬೇಕು ಕಂಫರ್ಟ್ ಆಗಿರ್ಬೇಕು ಅಲ್ವಾ ಆನಂತರ ಮನೆ ಮೇಲೆ ಕೆಳಗೆ ಇರಬೇಕು ಎರಡು ಮೇಲೆ ಕೆಳಗೆ ಇರುವ ಮನೆಯೇ ಕಟ್ಟುವುದು ಇವರೆಲ್ಲ ಇವರೆಲ್ಲ ಸಾಧಾರಣ ಮನೆಯೊಂದು ಕಟ್ಟಲಿಕ್ಕೆ ಹೋಗುವುದೇ ಇಲ್ಲ ರೈಟಾ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಅದು ಮನೆ ಮೇಲೆ ಕೆಳಗೆ ಇರ್ತದೆ ಅಲ್ಲಿನೇ ಹೋಗಿ ಇವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ರೈಟಾ ಸೊ ಆನಂತರ ಕಟ್ಟು ಮನೆ ಕೂಡ ಮೇಲೆ ಕೆಳಗೇನೆ ಅಂದ್ರೆ ಒಂದು ಫ್ಲೋರ್ ಅನ್ನ ಕಟ್ಟಿಯೇ ಕಟ್ತಾರೆ ಮೇಲ್ಗಡೆಗೆ ಅಂದ್ರೆ ಡುವೆಲ್ ಮನೆ ಅಥವಾ ಎರಡು ಮನೆ ಬೇರೆ ಬೇರೆ ಕೂಡ ಕಟ್ಟುವ ಯೋಗ ಅಂತೂ ಇವ್ರಿಗಂತೂ ಇದ್ದೇ ಬಟ್ ಡಿಲೇ ಆಗುತ್ತೆ ಬೇಗನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಬಟ್ ಎಕ್ಸಾಕ್ಟ್ ಆಗಿ ಯೋಗ ಯಾವಾಗಿರುವಂತ ನಲ್ವತ್ತೈದರ ನಂತರ ಅದರಲ್ಲೂ ಕೂಡ ವಿಶೇಷವಾಗಿ ಹೇಳ್ಬೇಕಂದ್ರೆ ಐವತ್ತರ ನಂತರ ಡೆಫಿನೆಟ್ ಆಗಿ ಮನೆ ಮಾಡಿಯೇ ಅಂದ್ರೆ ಇಂಡಿಕೇಶನ್ ಇದೆ ಅದೇ ಒಂದು ವಿಚಾರದಲ್ಲಿ ಬಹಳಷ್ಟು ಕಮ್ಜೋರ್ ಇರ್ತದೆ ನೋಡಿ ಅಲ್ಲಿ ಒಂದು ಏನಂತಂದ್ರೆ ನಿಮ್ಮ ಚಾಯ್ಸ್ ರೈಟ್ ತಾನೆ ತೊ ನಿಮ್ಗೆ ಅದು ಲಕ್ಸುರಿ ಇರಬೇಕು ದೊಡ್ಡ ಮನೆ ಇರಬೇಕು ಇಂಟೀರಿಯರ್ ಹಾಗೆ ಮಾಡಬೇಕು ಹೀಗೆ ಹಾಗೇನಾದ್ರೆ ಹಣಕಾಸಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ಅದಕ್ಕೋಸ್ಕರ ನೀವು ಹಿಂಜರಿತೀರಾ ಬೇಡ ಬೇಡ ಮತ್ತೆ ಮಾಡೋಣ ಮತ್ತೆ ಮಾಡೋಣ ಮತ್ತೆ ಮಾಡೋಣ ಆಗ ಏನಾಗಿದೆ ಮನೆ ಮಾಡೋದು ಡಿಲೇ ಆಯ್ತು ಈಗ ಇದೊಂದು ಪರಿಸ್ಥಿತಿ ಅಂತ ಹೇಳ್ತೇನೆ ಬರುವಂತದ್ದು ನಾ ರೈಟ್ ಗೊತ್ತಾಯ್ತು ಈಗ ಏನ್ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ 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 ಸ್ವಾಮಿ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಹೆಸರು ನನ್ನ ಹೆಸರು ಉಮೇಶ್ ಅಂತ ಹೇಳಿ ಚಿಕ್ಕಮಂಗ್ಳೂರಿಂದ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆನೇ ಕೇಳ್ಕೋಬೇಕಾಗಿ ನಿಮ್ಮ ಹುಟ್ಟಿದ ದಿನಾಂಕ ದಿನಾಂಕ ನಾಲ್ಕು ಹನ್ನೊಂದು ಎಪ್ಪತ್ತೊಂದು ಓಕೆ ಸಮಯ ಗುರುವಾರ ಬೆಳಿಗ್ಗೆ ಆರೂವರೆಗೆ ಗುರುವಾರ ಬೆಳಿಗ್ಗೆ ಆರೂವರೆಗೆ ಹುಟ್ಟಿದಲ್ಲಿ ಸರ್ ಹುಟ್ಟಿ ಚಿಕ್ಕಮಂಗ್ಳೂರು ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ ಸರ್ ಉಮೇಶ ಅಂತ ಹೇಳಿ ಉಮೇಶ್ ಅಂತ ಓಕೆ ನಿಮ್ಮನ್ನ ಉಮೇಶ್ ಅಂತಲೇ ಕರೀತಾರ ಹೌದು ಉಮೇಶ ಅಂತಾನೆ ಕರೀತಾರ ಅಥವಾ ಏನ್ ಪ್ರಶ್ನೆ ಉಂಟು ಸರ್ ಹೇಳಿಬಿಡಿ ನಮ್ದು ಒಂದು ಕಾಲೇಜಿಗೆ ನಾನು ಹತ್ತು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೆ ಈಗ ಟ್ರಸ್ಟ್ ಅದು ಕಾಲೇಜ್ನವರು ನಾವೇ ವಹಿಸ್ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ಬಿಡ್ತೀವಿ ಅಂತೆಲ್ಲ ಹೇಳಿ ಬರ್ಸ್ಕೊಂಡಿದ್ರು ನಮ್ಮ ಹತ್ರ ಈಗ ಐವತ್ ಸಾವಿರ ಕೊಟ್ಟಿದ್ದಾರೆ ಮತ್ತೆ ಈ ಕಡೆ ಪ್ರಿನ್ಸಿಪಾಲ್ ಅಂತಾನು ಅಪಾಯಿಂಟ್ ಮಾಡಿದ್ದಾರೆ ಸಂಬಳನು ಕೊಡ್ತಾ ಇಲ್ಲ ಮೂರ್ ತಿಂಗಳಿಂದ ಈ ಕಡೆ ಟ್ರಸ್ಟ್ ಇಂದ ದುಡ್ಡು ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಸಾಲ ಮಾಡಿ ಹಾಕ್ಬಿಟ್ಟಿದೀನಿ ಬಹಳ ಕಷ್ಟದಲ್ಲಿದ್ದೀನಿ ಗುರುಗಳೇ ಅಲ್ವಾ ನೋಡಿ ನಿಮ್ಗೊಂದ್ ಮಾತು ಹೇಳ್ತೀನಿ ಏನ್ ಗೊತ್ತಾ ಈಗ ಈ ಜಾತಕ ಏನಿದೆ ಈ ಜಾತಕ ಕೃತಿಕಾ ನಕ್ಷತ್ರ ವೃಷಭ ರಾಶಿ ರೈಟ್ ಗುರು ದೇಶ ನಡೀತಾ ಉಂಟು ನಿಮ್ಗೆ ಅಲ್ವಾ ಗುರು ದೇಶದಲ್ಲಿ ನೀವು ಬಹಳಷ್ಟು ಸಫರ್ ಆಗ್ತೀರಂದ್ರೆ ಮೊದಲೇ ಇಂಡಿಕೇಶನ್ ಇದೆ ಹಣಕಾಸಿನ ವಿಚಾರ ನೋಡಿದ್ರು ಬಹಳಷ್ಟು ಅಂತ ಇಂಡಿಕೇಶನ್ ರೈಟಾ ಅದಂತೂ ಆಗಿದೆ ಈಗ ಆಲ್ರೆಡಿ ಓಕೆ ಆನಂತರ ಏನಾಗಿದೆ ನಿಮ್ಮ ಹೆಸರ್ನಲ್ಲಿ ಏನುಂಟು ಅಂದ್ರೆ ನಿಮ್ಮ ಹೆಸರು ಉಮೇಶ್ ಅಂತ ಹೆಸರಿಟ್ಕೊಂಡಿದ್ರೆ ಅದು ಪವರ್ಫುಲ್ ಹೆಸರು ಅಂತೂ ಅಲ್ವೇ ಅಲ್ಲ ಅಲ್ಲಿ ಸೂರ್ಯ ನೀಚ ಫಲವನ್ನು ಕೊಡ್ತಾನೆ ಮೊದಲೇ ನಿಮ್ಮ ಜಾತಕದಲ್ಲಿ ಸೂರ್ಯ ನೀಚ ಈ ಜಾತಕದಲ್ಲಿ ಆತ ಐಸೋಲೇಷನ್ ಅಂದ್ರೆ ಗುರುವಿನ ಅಂಶವನ್ನೇ ಪಡ್ಕೊಂಡು ಬಂದಿದ್ದಾನೆ ಲಗ್ನದಲ್ಲಿದ್ದಾನೆ ಈಗಷ್ಟೇ ಹೇಳಿದೆ ತುಲಾ ಲಗ್ನದವರಿಗೆ ಸೂರ್ಯನಿಂದ ತೊಂದರೆ ಆಗುತ್ತೆ ಹೇಳಿದ್ನ ಈಗಷ್ಟೇ ಈಗಷ್ಟೇ ಜಸ್ಟ್ ಹೇಳಿದೆ ನಾನು ಓಕೆ ತುಲಾ ಲಗ್ನದ ಬಗ್ಗೆ ಮಾತು ಹಾಗಾದ್ರೆ ನೀವೇನ್ ಮಾಡಬೇಕು ಸೂರ್ಯನಿಗೆ ಮತ್ತೆ ಗುರುವಿಗೆ ಇಬ್ಬರಿಗೂ ಪರಿಹಾರ ಮಾಡ್ಕೊಳ್ಬೇಕು ಸರ್ ಆನಂತರ ಹೋಗಿ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗ್ಬೋದು ಅಂತ ಹೇಳ್ತೇನೆ ಆಗ ಬಹಳ ಫೇವರ್ ನೋಡಿ ಒಂದು ವಿಚಾರ ನೆನ್ಪಿ ಈ ಜಾತಕ ವಿಶೇಷ ರೀತಿಯಲ್ಲಿ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರ ಮನೆ ವಿಚಾರ ತಾಯಿಯ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಇದರಲ್ಲೆಲ್ಲ ಸಮಸ್ಯೆ ಜಾತಕ ಅಲ್ಲವಾ ಸರ್ ತುಂಬಾ ಸಫರ್ ಆಗಿರ್ತಿರಲ್ಲ ಆಲ್ರೆಡಿ ಇಷ್ಟವರೆ ಕೂಡ ರೈಟ್ ಗುರುಜಿ ಗೊತ್ತಾಯ್ತು ಈಗ ಏನ್ ಮಾಡ್ಬೇಕು ಈಗ ನಾವು ಒಂದೇದಾಗಿ ಸೂರ್ಯನಿಗೆ ಪರಿಹಾರ ಮಾಡಿ ಏನ್ ಮಾಡಬೇಕು ಪ್ರತಿ ಆದಿತ್ಯರ ದಿವಸ ಒಂದಷ್ಟು ಗೋಧಿಯನ್ನ ಬಲೆ ಒಂದು ಕಿಲೋ ಗೋಧಿ ಆದ್ರೂ ಪರವಾಗಿಲ್ಲ ಹತ್ತು ಕಿಲೋ ಗೋಧಿ ಆದ್ರೂ ಪರವಾಗಿಲ್ಲ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡ್ಲಿಕ್ಕೆ ಆದ್ರೆ ಅದನ್ನೊಂದು ಹತ್ತು ಭಾನುವಾರಗಳ ಕಾಲ ಮಾಡ್ಕೊಳ್ಳಿ ಸರ್ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡ್ತೆ ಸೊ ಇದು ಬಹಳ ಫೇವರೇಬಲ್ ಆಗುತ್ತೆ ಕೂಡ ಇದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎರಡನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಟೀ ಪೌಡರ್ ಅನ್ನ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ಯಾರಿಗಾದ್ರು ದಾನ ಮಾಡಿ ಇದು ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ ಬಟ್ ನಿಮಗೆ ಒಂದು ಮಾತು ಹೇಳ್ತೀನಿ ನಿಮಗೆ ಈ ಉಮೇಶ್ ಅನ್ನುವಂತ ಹೆಸರನ್ನ ತೆಗೆದು ನೀವೇನ್ ಮಾಡ್ಬೇಕು ಅಂತ ನೀವು ಸಾಧಾರಣ ಇದರಲ್ಲಿ ತುಂಬಾ ಆಪ್ಷನ್ ಸಿಗ್ತಾ ಇಲ್ಲ ಆದ್ರೂ ಕೂಡ ನೀವು ಒಂದು ಸಿ ಎಚ್ ಎ ಚ ಅಕ್ಷರದಿಂದ ಅಥವಾ ಜೆ ಅಕ್ಷರದಿಂದ ಹೆಸರನ್ನ ಇಟ್ಟುಕೊಂಡಾಗ ಮೇ ಬಿ ಈ ಜಾತಕ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸಾಧ್ಯ ಆದರೆ ಅದನ್ನೊಂದು ಮಾಡ್ಕೊಳ್ಳಿ ಸರ್ ರೈಟಾ ಚಾ ಅಥವಾ ಜೆ ಓಕೆ ಚಾ ಅಥವಾ ಜೆ ಅಕ್ಷರ ಸಿ ಎಚ್ ಎ ಅಕ್ಷರ ಮತ್ತೆ ಜೆ ಅಕ್ಷರ ಈ ಎರಡು ಅಕ್ಷರಗಳಿಂದ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೆ ಕೊಡುತ್ತೆ ನಿಮ್ಗೆ ಐವತ್ ಮೂರು ಬಂದಾಗ ಇನ್ನೂ ಒಂದು ವರ್ಷ ಉಂಟು ಐವತ್ತ್ ಮೂರು ಬಂದಾಗ ಏನಾದ್ರು ರಿಸಲ್ಟ್ ಅಂತ ಬಂದೇ ಬರುತ್ತೆ ನಿಮ್ಗೆ ಪರವಾಗಿಲ್ಲ ಈಗ ಐವತ್ತು ಸ್ಟಾರ್ಟ್ ಆಯ್ತು ನಿಮಗೆ ಐವತ್ತು ಸ್ಟಾರ್ಟ್ ಆದಾಗ ರಾಹು ಕಂಟ್ರೋಲ್ ಆದ್ರೆ ಬೇರೆಲ್ಲವೂ ಕಂಟ್ರೋಲ್ ಆಗುತ್ತೆ ಅದಕ್ಕೆ ನಿಮಗೆ ಪರಿಹಾರ ಹೇಳಿದ್ದೇನೆ ಮಾಡ್ಕೊಳ್ಳಿ ಉಮೇಶ್ ಅವರೇ ಗೆಲ್ತೀರಾ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ನಮಸ್ತೆ ಓಕೆ ಸೊ ತುಲಾ ಲಗ್ನ ವಿಚಾರ ಈಗ ಇದು ಪರಿಸ್ಥಿತಿ ರೈಟಾ ತೊ ಹೇಗೆ ಸೂರ್ಯ ತೊಂದರೆ ಕೊಡ್ತಾನೆ ಅಂತ ಲಗ್ನದಲ್ಲಿ ಸೂರ್ಯ ನೋಡಿ ಏನಾಯ್ತು ಈಗ ಅಲ್ವಾ ಎಜುಕೇಶನ್ ಅಲ್ವಾ ಎಜುಕೇಷನ್ ಫೀಲ್ಡ್ನಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಹಳ ಜಾಗೃತರಾಗಿರ್ಬೇಕಪ್ಪ ತುಂಬ ಸುಲಭ ಕೆಲವು ಜಾತಕ್ಕೆಲ್ಲ ಬಹಳ ಫೇವರಬಲ್ ಇರ್ತಾ ಇದ್ದಾ ನಿಮಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿರಲ್ಲ ಹೇಗೆ ಅಂತ ಅಲ್ವಾ ನೀವೇನೋ ಒಂದು ಒಟ್ಟಹಾರಿ ಹೋಗ್ತಾ ಇರ್ತಾರೆ ನಿಮಗೆ ಬೇಕಾದಾಗ ಅಲ್ವಾ ಈ ಈ ಹೆಸರಿಟ್ಕೊಂಡಾಗ ಕೂಡ ಅಷ್ಟೇನೆ ಈ ಎಲ್ಲ ಉಷಾ ಅಂತ ಹೆಸರಿಟ್ಕೊಂಡಿರ್ತಾರೆ ಉದಯ ಅಂತ ಹೆಸರು ಇಟ್ಕೊಂಡಿರ್ತಾರೆ ಉಮೇಶ್ ಅಂತ ಹೆಸರು ಇಟ್ಕೊಂಡಿರ್ತಾರೆ ಅವರ ಸೂರ್ಯ ಕೆಟ್ಟು ಹೋಗ್ತಾನಲ್ವ ಸೂರ್ಯ ಒಳ್ಳೆ ಫಲ ಕೊಡೋದೇ ಇಲ್ಲಲ್ವಾ ತೊ ಏನ್ ನೇಮ್ ಫೇಮ್ ಬರಬೇಕು ಬರುವುದೇ ಇಲ್ಲ ಅವ್ರಿಗೆ ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ನೇಮ್ ಫೇಮ್ ಬರಬೇಕು ಅವ್ರಿಗೆ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಕಾರ್ಯಕ್ಷೇತ್ರ ಹೆಸರು ಗಳಿಸಬೇಕು ಬರುವುದೇ ಇಲ್ಲ ಯಾವಾಗಲೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ನಾನು ಸರಿ ಇಲ್ಲ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅದು ಪರಿ ಈ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ನೀವು ರೈಟ್ ಇದು ಪರಿಸ್ಥಿತಿ ಅದಕ್ಕೆ ಹೆಸರನ್ನು ನೋಡ್ಕೊಂಡು ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆ ಈ ತುಲಾ ಲಗ್ನದ ವಿಚಾರ ಗೊತ್ತಾಯಿತೆ ಏನು ಮನೆ ವಿಚಾರ ರೈಟ್ ಅಂದರೆ ಮನೆ ಮಾಡಿದರೆ ಒಳ್ಳೆ ಮನೆಯನ್ನೇ ಮಾಡ್ತೀರಾ ಐವತ್ತರ ನಂತರ ವಿಶೇಷವಾಗಿ ಮನೆ ಮಾಡೋ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಡಬಲ್ ಅಂದ್ರೆ ಡುವೆಲ್ ಮನೆ ಎರಡು ಮನೆ ಅಥವಾ ಮೇಲೆ ಕೆಳಗೆ ಮನೆ ಈ ಮನೆಯನ್ನು ಕಟ್ಟಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ತೀರಾ ಜಾಸ್ತಿ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನಮ್ಮ ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟದ್ದು ಏನು ಬಿಸ್ನೆಸ್ ಇವ್ರು ಮಾಡ್ಬೋದ ಅಂತಾರೆ ಐತಾನೆ ಇವರಿಗೆ ಸ್ವಲ್ಪ ಟಫ್ ಅಂತ ಹೇಳಿದನೇ ಬಿಸ್ನೆಸ್ ಮಾಡುವಂಥದ್ದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಲೆಕ್ಕಾಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಆನಂತರ ಕೆಲವೊಮ್ಮೆ ನಿಮ್ಮನ್ನು ಮಂಗ ಮಾಡಿ ಕೂಡ ಹೋಗ್ತಾರೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬಿಸ್ನೆಸ್ನ ವಿಚಾರ ಬಹಳ ಜಾಗೃತರಾಗಿರಬೇಕಾಗುತ್ತೆ ತುಲಾ ನಮ್ಮ ವೃಶ್ಚಿಕ ಲಗ್ನದವರು ಬಿಸ್ನೆಸ್ ಮಾಡಬೇಕಾದ್ರು ನಾನು ಹೇಳಿದೆ ನಿಮ್ಮ ಪಾರ್ಟ್ನರನ್ನು ಬಳಸ್ಕೊಳ್ಳಿ ಬೇರೆ ಯಾರು ಪಾರ್ಟ್ನರನ್ನು ತೆಗೆದುಕೊಳ್ಳಿ ಅಲ್ವಾ ಅವರ ಮುಖಾಂತರ ಬಿಸ್ನೆಸ್ ನಡೆಸಲಿಕ್ಕೆ ಆಗುತ್ತಾ ನೋಡಿ ಓಕೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಯಾಕೆ ಯಾಕೆ ಯಾಕಂದ್ರೆ ಸಂಬಂಧ ಸಂಬಂಧಪಟ್ಟ ಬುಧ ಕೆಲಸ ಮಾಡಬೇಕು ಕಮ್ಯುನಿಕೇಷನ್ ಬುಧ ಇಲ್ಲದೆ ಬಿಸ್ನೆಸ್ ಆಗಲ್ಲ ಈ ಬುಧನ ರಾಶಿ ಮೊದಲೇ ಇಲ್ಲಿ ಅಷ್ಟಮದಲ್ಲಿದೆ ಅದು ಅಷ್ಟಮದಲ್ಲಿರುವುದರಿಂದ ಬಾರಿ ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಅದರ ಜೊತೆಗೆ ಬುಧ ಬಂದು ನಿಮ್ಮ ಲಗ್ನಕ್ಕೆ ಶತ್ರು ಆತ ಅದರ ಮುಖಾಂತರ ಕೂಡ ಏನಾಗುತ್ತೆ ಬಿಸ್ನೆಸ್ ಕೈ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡೇ ಹೋಗಬೇಕಾಗುತ್ತೆ ಅದರ ಜೊತೆಗೆ ಈ ಜಾತಕ ಮಾನಸಿಕ ರೀತಿಯಲ್ಲಿ ವಿಶೇಷವಾಗಿ ನೆಮ್ಮದಿಯನ್ನ ಕಳ್ಕೊಂಡಿರುವ ಜಾತಕ ಮಾನಸಿಕ ನೆಮ್ಮದಿ ನಿಮಗೆ ಇರಲ್ಲ ಯಾವಾಗಲೂ ಅಳ್ತಾ ಇರ್ತೀರಾ ಯಾವಾಗಲೂ ತೊಂದರೆ ಅನುಭವಿಸ್ತೀರಾ ಯಾವಾಗಲೂ ಮೆಂಟಲ್ ಡಿಪ್ರೆಷನ್ ಅಲ್ಲಿ ಬರ್ತೀರಾ ಅಂತಹ ಜಾತಕ ವೃಷ್ಟಿಕ ಲಗ್ನ ಜಾತಕ ತುಂಬಾ ಸುಲಭ ಅಲ್ಲ ಮುಂದೆ ಹೋಗ್ಲಿಕ್ಕೆ ಇಲ್ಲ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಆತ ಓಕೆ ಅದಕ್ಕೋಸ್ಕರ ವೃಷ್ಟಿಕ ಲಗ್ನದವರಿಗೆ ಇರುವಂತಹ ಒಂದೇ ಒಂದು ಐಡಿಯಾ ಏನು ಗೊತ್ತಾ ನೀವು ಬೇರೆಯವರ ಜೀವನದಲ್ಲಿ ಪರಿವರ್ತನೆ ತರುವ ಕೆಲಸವನ್ನ ಮಾಡಬೇಕು ಯಾವತ್ತಿದ್ರು ಕೂಡ ಏನು ಬೇರೆಯವರ ಜೀವನದಲ್ಲಿ ಪರಿವರ್ತನೆ ತರುವ ಕೆಲಸವನ್ನ ಮಾಡಿ ನಿಮ್ಮ ಮಾತಿನಿಂದ ರಹಸ್ಯ ವಿದ್ಯೆಗಳಿಂದ ನೀವು ಕಲಿತ ವಿದ್ಯೆಗಳಿಂದ ಏನಾದರೂ ಮಾಡಿ ಅವರ ಅವರ ಜೀವನದಲ್ಲಿ ನೀವು ಬಹಳ ಪರಿವರ್ತನೆಗಳನ್ನ ತನ್ನಿ ಮೇಜರ್ ಆಗೇನಾಯ್ತು ನಿಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಷ್ಟು ಮಾಡಿದಾಗ ವೃಶ್ಚಿಕ ಲಗ್ನ ಅದು ಕೆಲಸ ಮಾಡಿ ಯಾಕೆ ಈ ವೃಶ್ಚಿಕ ಲಗ್ನದವರು ಹೋದ ಜನ್ಮ ಒಂದು ಜನ್ಮದಲ್ಲಿ ಇವರು ಏನ್ ಮಾಡಿರ್ತಾರೆ ಗೊತ್ತಾ ಇವರ ಒಂದು ಪಾರ್ಟ್ನರ್ ಯಾರಿರ್ತಾರೆ ಮದುವೆಗೆ ಸಂಬಂಧಪಟ್ಟ ಯಾರನ್ನ ಮದುವೆ ಅವರಿಗೆ ತೊಂದರೆ ಕೊಟ್ಟಿರ್ತಾರೆ ಅವರನ್ನು ಐಸೋಲೇಷನ್ ಇಟ್ಟಿರ್ತಾರೆ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಅವರನ್ನು ಬಿಟ್ಟಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿ ಮದುವೆ ವಿಚಾರದಲ್ಲಿ ಇವರು ಸಮಸ್ಯೆ ಅನುಭವಿಸ್ತಾರೆ ಮ್ಯಾರಿಡ್ 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 ಲೈಫ್ಗೆ ಸಂಬಂಧಪಟ್ಟದೆ ಇವರು ವೃಷ್ಟಿಗಾಲ ಮೇಜರ್ ಆಗಿ ತೊಂದರೆ ಅನುಭವಿಸ್ತದೆ ನಾನು ನೋಡಿದ್ದೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನು ಮಾಡಬೇಕಾಗುತ್ತೆ ಇವರೆಲ್ಲ ಹೇಳಿಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ

ಆಶ್ಲೇಷ ಕ್ಷೇತ್ರ ಕಟಕ ರಾಶಿ ಬರುತ್ತೆ ಸೊ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಸರ್ ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ನೀವು ಐದು ಹನ್ನೆರಡು ಅಂತ ಹೇಳಿದ್ರಾಗ ಇಲ್ಲ ಸರ್ ನಾಲ್ಕು ಅಲ್ವಾ ಅದೇ ಅದೇ ಲೆಕ್ಕ ನಮ್ಮ ನಮ್ಮ ಲೈಫಲ್ಲಿ ಕೂಡ ಲೆಕ್ಕಾಚಾರ ಸರ್ ಲೆಕ್ಕಾಚಾರ ಪ್ರಾಬ್ಲಮ್ ಆಗಿರ್ತದೆ ಕೆಲವೊಂದು ರೈಟ್ ಆ ಬಲೆ ನನಗೇನೆ ಕೇಳಿಸಿರ್ಬೋದು ಪರವಾಗಿಲ್ಲ ಬಟ್ ಲೆಕ್ಕಾಚಾರದಲ್ಲಿ ಪ್ರಾಬ್ಲಮ್ ಆಗಿರ್ತವೆ ಸಮಸ್ಯೆಗೆ ಅಂದ್ರೆ ಈ ಜಾತಕ ಏನು ಗೊತ್ತಾ ಈಗ ಮಂಜುನಾಥ ಅಂತ ಹೆಸರು ಇಟ್ಕೊಂಡಿದ್ದಾರೆ ಮಂಜುನಾಥ್ ಅವರು ಓಕೆನಾ ಬಹಳಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬರಬೇಕು ನೀವು ಅಲ್ವಾ ತುಂಬ ಸುಲಭ ಅಲ್ಲ ನಿಮ್ಮ ಲೈಫಲ್ಲಿ ಮುಂದೆ ಬರಲಿಕ್ಕೆ ತುಂಬಾ ಕಷ್ಟಪಡ ಕಷ್ಟಪಟ್ಟು ಕಷ್ಟಪಟ್ಟು ಬರಬೇಕಾಗುತ್ತೆ ಅಚೀವ್ಮೆಂಟೇ ಇರಲ್ಲ ಅಂತ ಇಂಡಿಕೇಶನ್ ನೋಡಿ ಅದರಲ್ಲೂ ಈಗ ನಲವತ್ತರ ಸೀರೀಸ್ ನಡೀತಾ ಉಂಟು ಈ ಮೂಮೆಂಟಲ್ಲಿ ಅಂತೂ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋ ಜಾತಕ ಸರ್ ಯಾಕಂದ್ರೆ ಸಮಾಧಾನನೇ ಇಲ್ಲ ಮನಸ್ ಶಾಂತಿ ಇಲ್ಲ ಏನು ಮಾಡೋಕ್ಕ ಗೊತ್ತಲ್ಲ ಈ ಪರಿಸ್ಥಿತಿ ಹೌದಾ ಸರ್ ಮಂಜುನಾಥ್ ಅವರೇ ಹೌದು ಸರ್ ನಾನು ಏನ್ ಹೇಳ್ತೇನೆ ಅಂದ್ರೆ ನೋಡಿ ಸರ್ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ನಿಮಗೆ ಒಂದು ಐಡಿಯಾ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ಗೊತ್ತಾ ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಆರನೇ ಮನೆ ಬಹಳ ಆಕ್ಟಿವೇಶನ್ ಉಂಟಿದ್ರಲ್ಲಿ ಓಕೆನಾ ಹಾಗಾದ್ರೆ ನೀವೇನ್ ಮಾಡ್ಬೇಕು ಒಂದನೇದಾಗಿ ಕೆಲಸದಲ್ಲಿ ಇರ್ಬೇಕು ಇದು ಪಕ್ಕ ಓಕೆನಾ ಇದಂತೂ ಮಾಡ್ಬೇಕು ನೀವು ಎರಡನೇದಾಗಿ ಏನ್ ಮಾಡ್ಬೇಕು ಗೊತ್ತಾ ನೀವು ಆ ಎಲ್ಲಿ ಇರೋದು ಏನು ಮಾಡಿದೆ ನೀವೊಂದು ಸೇವೆ ಅಂತ ಮಾಡ್ಕೊಳ್ಬೇಕು ಯಾರಿಗಾದ್ರು ಒಂದು ಸೇವೆ ಮಾಡಿ ನಿಮ್ಮಿಂದ ಯಾರಿಗಾದೊಂದು ಸೇವೆ ಕೊಡಿ ಓಕೆನಾ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಸೇವೆ ಮಾಡಿ ಅದು ಹೇಗೆ ಸೇವೆ ಮಾಡ್ಕೊಳ್ತೀನಿ ನನ್ಗೆ ಗೊತ್ತಿಲ್ಲ ಬಟ್ ಯಾವಾಗ ನೀವು ಸೇವೆ ಮಾಡ್ತೀರಲ್ವಾ ಆ ನಂತರ ನಿಮ್ಮ ಲೈಫ್ ಏನಂತೂ ಪ್ರೋಗ್ರೆಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿವರೆಗೆ ಆಗಲ್ಲ ಸರ್ ಅಲ್ಲಿವರೆಗೆ ಕಷ್ಟಗಳನ್ನೇ ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ಇಷ್ಟವರೆಗೂ ಕೂಡ ಯಾವುದೇ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬಂದಿಲ್ಲ ಅಂತಲೇ ಇಂಡಿಕೇಶನ್ ಬಂದದ್ದೆಲ್ಲ ಕಳ್ಕೊಂಡಿರ್ತೀರ ಅಂದ್ರೆ ಇಂಡಿಕೇಶನ್ ಮಂಜುನಾಥ್ ಅವ್ರು ರೈಟ್ ಹೌದು ಸರ್ ಕರೆಕ್ಟ್ ಸರ್ ಅಥವಾ ಏನ್ ಮಾಡ್ಬೇಕು ಈಗ ಸೇವೆ ಮಾಡ್ಬೇಕು ರೈಟ್ ಆ ಸೇವೆ ಓಕೆನಾ ಅದು ದಯವಿಟ್ಟು ಏನಾದ್ರೂ ಒಂದು ಸೇವೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ನಿಮ್ಮಲ್ಲಿ ಒಂದು ವಿದ್ಯೆ ಕಲ್ತಿದ್ದೀರಾ ಅಂತ ಇಟ್ಕೊಳ್ಳೋಣ ಒಂದು ವಿದ್ಯೆ ಇದೆ ನಿಮ್ಮ ಆ ವಿದ್ಯೆಯನ್ನ ಬಳಸಿ ಒಂದಷ್ಟು ಜನರಿಗೆ ಪಾಠ ಮಾಡಿ ಒಂದಷ್ಟು ಜನರ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿ ಆ ರೀತಿ ಸೇವೆ ಮಾಡ್ಕೊಳ್ಳಿ ಅಥವಾ ಯಾರಿಗಾದ್ರೂ ಟ್ಯೂಷನ್ ಕೊಡಿ ಮಕ್ಕಳಿಗೆ ಟ್ಯೂಷನ್ ಕೊಡಿ ಅವರನ್ನ ಬದಲಾವಣೆ ಮಾಡಿ ಅವರಲ್ಲಿ ಪರಿವರ್ತನೆ ತನ್ನಿ ಆ ಸೇವೆಯನ್ನ ಮಾಡಿ ಏನಾದ್ರೂ ಒಂದು ಸೇವೆಯನ್ನ ಪ್ರತಿದಿನ ನೀವು ಮಾಡ್ಕೊಂಡಾಗ ಮಂಜುನಾಥನ ಹೆಸರೇನು ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಹಾಗೇನಾಗುತ್ತೆ ಲೈಫಲ್ಲಿ ಏನು ಪ್ರಾಸ್ಪರಿಟಿ ಬರಬೇಕು ನಾನು ಹೇಳ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಬಳಿಗೆ ಸ್ಟಾರ್ಟ್ ಆಯ್ತು ಇಲ್ಲಾಂದ್ರೆ ಎಲ್ಲಿ ಸರ್ ನೀವು ಸುಖ ಅನುಭವಿಸ್ತೀರಾ ಎಲ್ಲಿ ಸಾರ್ ಮದುವೆ ಒಂದ್ರೆ ಸುಖ ಅನುಭವಿಸ್ತೀರ ಎಲ್ಲಿ ಸರ್ ಎಲ್ಲ ಮೆಂಟಲ್ ಮೆಂಟಲ್ ಟೆನ್ಷನ್ ವಿಪರೀತ ರೀತಿಯಲ್ಲಿ ಅನುಭವಿಸಿಕೊಂಡೆ ಆಲ್ರೆಡಿ ಬಂದಿರ್ತೀರ ಬಟ್ ಈ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಬೇರೆ ಏನು ಮಾಡ್ಬೇಕಂತಿರಲಿಲ್ಲ ಲೈಫಲ್ಲಿ ಗೆಲ್ತೀರಿ ಸರ್ ಒಳ್ಳೆದಾಗ್ಲಿ ಇನ್ನೂ ಬೇಕಾದರೆ ಸ್ವಲ್ಪ ಹೆಸರಿನಲ್ಲಿ ಬದಲಾವಣೆ ತಂದ್ರು ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಬೇಕಾದ್ರೆ ನೀವೇನು ಮಾಡ್ಬೋದು ತಾತಾ ದಾದಾ ಅಕ್ಷರ ಎಚ್ ಎಚ್ ಈ ಎರಡು ಅಕ್ಷರ ಹೆಸರನ್ನ ನೀವು ಮೂರು ಅಕ್ಷರದ ಹೆಸರನ್ನ ಇಟ್ಟುಕೊಂಡು ಅದನ್ನ ಪ್ರತಿದಿನ ನೀವು ಬರ್ದಾಗ ಕೂಡ ಲೈಫಲ್ಲಿ ಒಂದಷ್ಟು ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಒಳ್ಳೆ ರೀತಿಯ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ತೀರಿ ಇಂಡಿಕೇಶನ್ ಮಂಜುನಾಥ ಅಷ್ಟು ಮಾಡ್ಕೊಳ್ತೀರಾ ಅಷ್ಟು ಮಾಡ್ಕೊಳ್ಳಿ ಗೆದ್ದು ಬಿಡುತ್ತಾರೆ ಲೈಫಲ್ಲಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ರೈಟ್ ಕೆಲವೆಲ್ಲ ಜಾತಕ ಹೀಗೆ ಪಾಪ ಏನ್ ತೋ ವೃಷ್ಟಿಕ ಲಗ್ನ ಗೊತ್ತಾಯ್ತು ಏನ್ ಮಾಡಬೇಕು ವೃಷ್ಟಿಕ ಲಗ್ನ ವೃಷ್ಟಿಕ ರಾಶಿ ಅಷ್ಟಮದ ರಾಶಿ ಎಂಟನೇ ಅದು ಪರಿವರ್ತನೆಯನ್ನು ಕೊಡುವಂಥ ರಾಶಿ ರೈಟ್ ಆಯುಷ್ಯದ ರಾಶಿ ಪರಿವರ್ತನೆ ಕೊಡುವ ಅದರ ಜೊತೆಗೆ ನಿಧಾನವಾಗಿ ಕರಗಿಸುವಂಥ ರಾಶಿ ನಿಮ್ಮನ್ನು ನಿಧಾನವಾಗಿ ಕರಗಿಸ್ತದೆ ಅದು ಇಂಡಿಕೇಶನ್ ಓಕೆನಾ ನೀವು ಸುಮ್ಮನೆ ಎದ್ದು ಬಿಟ್ಟ್ರಿ ಯಾರಿಗೂ ಉಪಕಾರನೆ ಮಾಡಿಲ್ಲ ಯಾರು ಯಾರು ಯಾರಿಗೆ ಯಾರ ಲೈಫಲ್ಲಿ ಕೂಡ ಪರಿವರ್ತನೆಯನ್ನೇ ತರಲಿಲ್ಲ ಈಗ ಈಗೇನಾದರೂ ನಿಧಾನ ಕರಗಿ ಹೋಗ್ತಾ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮದುವೆ ಜನ ಮೊದಲೇ ಸಮಸ್ಯೆ ಇರ್ತದೆ ನಿಮಗೆ ಈ ಜಾತಕಕ್ಕೆ ಮಕ್ಕಳಿಂದಲೇ ತುಂಬಾ ಸಪೋರ್ಟು ಮಕ್ಕಳು ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರು ಮತ್ತು ಮಕ್ಕಳು ಮಾತ್ರ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ದಿನವನ್ನು ನೋಡುವಂತೆ ಮಾಡಬಲ್ಲರು ಬಾರಿ ಯಾರು ಕೂಡ ಮಾಡೋಕ್ಕಾಗಲ್ಲ ಅದು ತಂದೆ ಇರ್ಬಹುದು ತಾಯಿ ಇರ್ಬಹುದು ಗಂಡ ಹೆಂಡತಿ ಯಾರಿಂದ ಕೂಡ ಆಗಲ್ಲ ಬರೇ ನಿಮ್ಮ ಮಕ್ಕಳು ಸ್ನೇಹಿತರು ಮಾತ್ರ ನಿಮ್ಮ ಲೈಫ್ ಅಲ್ಲಿ ಒಂದ್ ಒಳ್ಳೆಯ ರಿಸಲ್ಟ್ ಅನ್ನ ತಂದು ಕೊಡಬಲ್ಲರು ಒಳ್ಳೆಯ ದಿನಗಳನ್ನ ನೋಡುವಂತೆ ಅವ್ರು ಮಾಡಬಲ್ಲರು ಅಲ್ಲಿವರೆಗೆ ಆಗಲ್ಲ ಸರ್ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಏನ್ ಒಂದೇ ಗುರುವಿನ ಆರಾಧನೆ ಮಾಡ್ಬೇಕಾಯ್ತು ಗುರುವಿನ ಬಳಿಗೆ ಗುರುವಿನ ಎಲ್ಲ ಮಾಡ್ಬೇಕು ನಿಮ್ಮ ಜಾತಕಕ್ಕೆ ಚಂದ್ರನಿಂದ ನೀಚ ಫಲ ಅದಕ್ಕೆ ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ ಮಾನಸಿಕ ರೀತಿಯಲ್ಲಿ ನೆಮ್ಮದಿಲ್ಲ ಎಲ್ಲ ಕಳ್ಕೊಂಡ್ ಬಿಟ್ಟಿರ್ತೀರಾ ಆಗಲ್ಲ ನಿಮಗೆ ತೊಂದರೆ ಕೇಟ್ ನಿಮ್ಮ ತಂದೆ ಸಮೇತ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಕೊಂಡೇ ಹೋಗಿರ್ತಾರೆ ಅಥವಾ ಈಗಲೂ ಇದ್ದರೆ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ ನೀವೆಲ್ಲ ದೇವಸ್ಥಾನದೊಳಗೆ ಅಳುವವರು ದೇವಸ್ಥಾನದಲ್ಲಿ ಕೂತ್ಕೊಂಡು ಹತ್ತುಕೊಂಡು ಬರುವವರು ದೇವಸ್ಥಾನದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುವವರು ಈ ಜಾತಕದವರು ಯಾರು ವೃಷ್ಟಿ ಯಾಕಂದ್ರೆ ಯಾರ ಹತ್ರ ಕೂಡ ಹೇಳಿಕೊಳ್ಳುವಾಗಿಲ್ಲ ನಮ್ಮ ಗೋಳಿ ಯಾರಪ್ಪ ಕೇಳ್ತಾರೆ ಈ ಪರಿಸ್ಥಿತಿ ಅದಕ್ಕೆ ಅದನ್ನು ಪರವಾಗಿಲ್ಲ ಅಲ್ಲಿ ಹೋಗಿ ಅದನ್ನು ಮಾಡಿ ಆನಂತರ ನೀವೇನು ಮಾಡಬೇಕು ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ಸೋಮವಾರ ದಿವಸ ಅಲ್ವಾ ಮಂಡೇ ಓಕೆನಾ ಮಂಡೇ ಸೋಮವಾರ ದಿವಸ ನಿಮ್ಮ ಕೈಯಿಂದ ಈಶ್ವರನ ಟೆಂಪಲ್ಗೆ ದಾನ ಮಾಡಿ ಅಥವಾ ಯಾರಿಗಾದರೂ ದಾನ ಮಾಡಿ ಪರವಾಗಿಲ್ಲ ಓಕೆನಾ ಸೊ ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ಏನಾಗದೆ ನೀವು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀರ ಅದ್ರ ಜೊತೆಗೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಕೂಡ ಮೆಡಿಟೇಷನ್ ಮಾಡ್ಕೊಳ್ಬೇಕು ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಮಾಡಿಕೊಂಡಾಗ ವೃಶ್ಚಿಕ ಲಗ್ನ ಗೆಲ್ಲುತ್ತೆ ಈ ಮೂಮೆಂಟಲ್ಲಿ ನೀವು ನೋಡಿ ನೀವು ನೋಡಿ ಬಿಸ್ನೆಸ್ ಮಾಡ್ತೀರಾ ನೀವೇನೋ ಮಾಡ್ತೀರ ನೋಡಿ ಬಿಸ್ನೆಸ್ಗೆ ಇದು ಈ ಲಗ್ನ ಒಳ್ಳೆ ಲಗ್ನ ಅಲ್ಲ ಅದನ್ನು ನೆನಪಿಟ್ಕೊಳ್ಳಿ ಓಕೆನಾ ಬಿಸ್ನೆಸ್ ಮಾಡಿ ಒಳ್ಳೆ ಲಗ್ನ ಅಲ್ಲ ಈಗ ಇಲ್ಲಿ ಏನು ಬಿಸ್ನೆಸ್ ಮಾಡ್ಬೋದು ನೀವು ಈಗ ನೀವೊಂದು ರಹಸ್ಯ ವಿದ್ಯೆಗಳನ್ನ ಕಲ್ತಿದ್ರಿ ಜ್ಯೋತಿಷ್ಯ ವಾಸ್ತು ಅಂತಹ ರಹಸ್ಯ ವಿದ್ಯೆಗಳು ಅಥವಾ ಅಥವಾ ನಿಮ್ಮ ಯಾವುದೇ ಒಂದು ಕೆಲಸ ಅದರಲ್ಲಿ ರಹಸ್ಯ ಅದನ್ನು ಕಲಿಸುವಂಥ ಕೆಲಸವನ್ನು ಮಾಡಿದಾಗ ಅದು ಪರವಾಗಿಲ್ಲ ಬೇರೆ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾತಕವನ್ನು ಯಾರದಾದ್ರೂ ಒಳ್ಳೆಯ ಜ್ಯೋತಿಷ ತಜ್ಞರಿಗೆ ತೋರಿಸಿ ಅವರಿಂದ ವಿಮರ್ಶೆಯನ್ನು ಪಡ್ಕೊಂಡು ಆ ನಂತರ ಬಿಸ್ನೆಸ್ಗೆ ಕೈ ಹಾಕಬೇಕು ಅಷ್ಟು ಸುಲಭ ಅಂತೂ ಅಲ್ಲ ನಿಮಗೂ ಕೂಡ ಭೂಮಿ ವಿಚಾರ ಸಮಸ್ಯೆ ಇರುತ್ತಲ್ವ ಮನೆ ವಿಚಾರ ಭೂಮಿ ವಿಚಾರ ಯಾವಾಗಲೂ ಸಮಸ್ಯೆ ಯಾವಾಗಲೂ ತೊಂದರೆಯನ್ನು ಅನುಭವಿಸ್ತಾನೆ ಇರ್ತಿರಲ್ವ ಕೆಲವೊಮ್ಮೆ ಡಿಸ್ಪ್ಯೂಟ್ ಆಗಿರ್ತದೆ ಕೋರ್ಟ್ ಕಚೇರಿಯಿಂದ ಬರಬೇಕು ಕೋರ್ಟ್ ಕಚೇರಿಗೆ ಅವರು ಮನೆ ಕಟ್ಟಿಗೆ ಆಗ್ತಾಯಿಲ್ಲ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಒಡ ಹುಟ್ಟಿದವರ ವಿಚಾರದಲ್ಲಿ ಪ್ರಾಬ್ಲಮ್ ನಿಮಗೆ ಒಡ ಹುಟ್ಟಿದವರು ಬಹಳಷ್ಟು ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರ ನಾನು ಹೇಳ್ತೀನಿ ವೃಷ್ಟಿಕಲಗ್ನದವರಿಗೆ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟನ್ನು ಇಟ್ಟುಕೊಳ್ಳಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಪರವಾಗಿಲ್ಲ ಬಟ್ ಒಟ್ಟಿಗೆ ಇರಬೇಡಿ ಒಟ್ಟಿಗೆ ಇದ್ದಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಟ್ಟಿಗೆ ಇದ್ದಾಗ ನೀವು ಇರುವುದಿಲ್ಲ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಒಬ್ಬರು ಅಂತ ಹೊರಟು ಹೋಗ್ತಾರೆ ಅದಕ್ಕೋಸ್ಕರ ಒಡ ಹುಟ್ಟಿದವರ ಜೊತೆಗೆ ಒಟ್ಟಿಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ಅವರು ಬೇರೆ ಅವರ ಸಂಸಾರ ಬೇರೆ ನಿಮ್ಮ ಈಗ ಚಿಕ್ಕನಿಂದ ಬೆಳೀತಿದ್ರೆ ಅದು ವಿಷಯ ಬೇರೆ ಮದುವೆ ಆದ ನಂತರ ಬೇರೆ ಬೇರೆ ಇರಬೇಕು ಮದುವೆ ಆದ ನಂತರ ಅವರೊಂದು ಕಡೆ ನೀವು ಒಂದು ಕಡೆ ಅಥವಾ ಇದ್ದಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಅದು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದರ ಜೊತೆಗೆ ನೀವೇನು ಮಾಡಬೇಕು ಸ್ವಲ್ಪ ಬಿಳಿ ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ಒಳ್ಳೆ ಅಕ್ಕಿಯನ್ನು ನೀವು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಅಥವಾ ಯಾರಿಗಾದ್ರು ನಿಮ್ಮ ಕೈಯಿಂದ ದಾನ ಮಾಡಿದಾಗ ಅದನ್ನು ಕಂಟಿನ್ಯೂ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಅದು ಅದರ ಜೊತೆಗೆ ನೀಡಿ ಪೀಪಲ್ಸ್ ಯಾರಿಗೆ ಉಂಟು ಅವರಿಗೆ ಮಾತ್ರ ಕೊಡಬೇಕಾದ ಅಲ್ವಾ ನೀವು ಹೋಗಿ ಈಗ ಈಗ ಎನ್ಸ್ಗಳಿ ದೇವಸ್ಥಾನದಲ್ಲಿ ದಾಸೋಹ ನಡೀತಾ ಉಂಟು ಅಲ್ಲಿ ಪ್ರತಿ ನಾನು ಅವರಿಗೆ ಕೊಟ್ಟಾಗ ಅದು ಅಷ್ಟು ಎಫೆಕ್ಟನ್ನು ಕೊಡುವಂಥ ಸಾಧ್ಯ ತೀರಾ ಕಡಿಮೆ ಬಟ್ ನೀವು ಅನಾಥಾಶ್ರಮಕ್ಕೆ ಹೋಗಿ ಕೊಟ್ಟಾಗ ಅನಾಥಾಶ್ರಮದಲ್ಲಿ ಅವರು ಹಸಿವಿಂದ ಇರ್ತಾರೆ ಅವ್ರಿಗೆ ಬೇಕಾಗುತ್ತೆ ಅವ್ರಿಗೆ ಜರೂರತ್ ಇದೆ ಅಥವಾ ಯಾರಾದರೂ ನೀಡಿ ಪೀಪಲ್ಸ್ ಅವರಿಗೆ ಮನೆಯಲ್ಲಿ ನಿಜವಾಗಿ ಅವರಿಗೆ ಅಕ್ಕಿಗೆ ತೊಂದರೆನೇ ಇದೆ ಏನು ಕೂಡ ಇಲ್ಲ ಅಕ್ಕಿ ಇಲ್ಲ ಬೇಳೆ ಅಂಥವರಿಗೆ ನೀವು ದಾನ ಮಾಡಿದಾಗ ನಿಮ್ಮ ದಾನ ಫಲಿಸುತ್ತೆ ಹಾಗೇನಾಗುತ್ತೆ ವೃಷ್ಟಿಕ ಲಗ್ನದವರಿಗೆ ಚಂದ್ರ ಚಂದ್ರ ಮಹಾರಾಜರಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತಿವಿ ಜೊತೆಗೆ ನಿಮ್ಮ ಮದುವೆ ಜೀವನದಲ್ಲಿ ಬರತಕ್ಕಂತ ಸಮಸ್ಯೆಗಳು ಸಮೇತ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದಪ್ಪ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಒಂಬತ್ತೆಂಟು ಸಮಯ ಒಂದು ಹದಿನೈದು ಪಿಎಂ ಹುಟ್ಟಿದಲ್ಲಿಮ್ಮು ಧನಿಷ್ಠ ನಕ್ಷತ್ರ ಓಕೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ನಾನು ಹೇಳಲಿಕ್ಕೆ ತುಂಬಾ ಇದೆಯಮ್ಮ ನೀವು ಪ್ರಶ್ನೆ ಮಾಡಿಬಿಡಿ ಮೇನ್ ತಿಳ್ಕೊಳ್ಬೇಕು ನೀವು ಮನೆ ಮಾಡಿ ಆಯ್ತಮ್ಮ ನೀವು ಹೌದ್ ಸರ್ ಮನೆ ಮಾಡಿದ್ದೇವೆ ನಮ್ಗೆ ಕೂತ್ಕೊಳ್ಲಿಕ್ಕೆ ಇರ್ಲಿಲ್ಲ ಈಗ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಮತ್ತೆ ನೀವು ಈಗ ಹೇಳಿದ್ರಲ್ಲ ಸರ್ ಕನ್ಯಾ ಲಗ್ನದ್ದು ನನ್ನ ಕನ್ಯಾ ಲಗ್ನ ಬರ್ತದಲ್ಲ ಸರ್ ಅದಕ್ಕೆ ಎಂತದು ಅಂತ ಹೇಳಿದ್ರ ಅಲ್ವ ಸರ್ ಅದೊಂದು ಹೇಳಿದ್ದ ನನ್ಗೆ ನನ್ಗೆ ಮನಸ್ಸಿಗೆ ನೆಮ್ಮದಿ ಇಲ್ಲಮ್ಮ ಈ ಜಾತಕ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಜಾತಕಮ್ಮ ಯಾಕಂದ್ರೆ ಯಾಕೋ ಗೊತ್ತಿಲ್ಲ ಲೈಫಲ್ಲಿ ತುಂಬಾನೇ ಕಷ್ಟ ಅನುಭವಿಸಿ ಬರ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಮನೆ ಮನೆ ಮಾಡ್ಕೊಂಡ್ರು ಕೂಡ ನಿಮ್ಗೆ ಸುಖ ಅಂತ ಇರುವುದಿಲ್ಲ ಅಂದ್ರೆ ಇಂಡಿಗೆ ಅದಕ್ಕೆ ಕೇಳಿದ್ ಮನೆ ಮಾಡಿದ್ದೀರ ಅಂತ ಈ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತೀರಮ್ಮ ಈಗ ಸದ್ಯದ ಮಟ್ಟಿಗೆ ಈಗ ಐವತ್ತೈದು ರನ್ನಿಂಗ್ ಹಾಕೊಂಡು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ತೊಂದ್ರೆ ಅನುಭವಿಸ್ತೀರಾ ಯಾವಾಗ ಮದುವೆ ಆಯ್ತಲ್ಲ ನಿಮಗೆ ಮದುವೆ ಆದ ನಂತರ ಈ ಜಾತಕ ಪ್ರಾಬ್ಲಮೆಟಿಕ್ ಅಮ್ಮ ಓಕೆನಾ ಅದು ನೀವು ಒಂಟಿಯಾಗಿರುವಾಗ ಎಲ್ಲ ಸರಿ ಇತ್ತು ಮದುವೆ ಆದ ನಂತರ ಶುರು ಆಯ್ತು ಸರಿಯಮ್ಮ ಈ ಪರಿಸ್ಥಿತಿ ನಾನೊಂದು ರೆಮಿಡಿ ಹೇಳ್ಕೊಡ್ತೀನಮ್ಮ ದಯವಿಟ್ಟು ಅದನ್ನ ಫಾಲೋ ಮಾಡಿ ನಿಮಗೆ ನೋಡಿಮ್ಮ ನಿಮಗೆ ಮುಂದೆ ಒಳ್ಳೆ ದಿನ ಉಂಟಾಯ್ತಾ ನಿಮಗೆ ಒಂದು ವರ್ಷ ಹೋಗ್ಬೇಕಮ್ಮ ಅಂದ್ರೆ ನಿಮಗೆ ಈಗ ಶನಿ ದಶೆ ನಡೀತಾ ಉಂಟು ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇಲ್ಲ ಈಗ ಮನೆ ಮಾಡುವಂತ ಯೋಗ ಮಾತ್ರ ಕ್ರಿಯೇಟ್ ಮಾಡಿದ್ ಪರವಾಗಿಲ್ಲ ನೆಕ್ಸ್ಟ್ ನಿಮ್ಗೆ ಬುಧ ದಶೆ ಸ್ಟಾರ್ಟ್ ಆಗುತ್ತಮ್ಮ ಬುಧ ದಶೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಆ ನಂತರದ ಜೀವನ ತುಂಬಾನೇ ಆಶಾದಾಯಕ ಪರವಾಗಿಲ್ಲ ನಿಮ್ಗೊಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಅಷ್ಟೇ ಮಾಡ್ಕೊಳ್ಳಿ ಬೇರೆ ಏನು ಮಾಡಬೇಡಿ ಯಾಕಂದ್ರೆ ಒಂದು ಮಾತ ಹೇಳ್ತೀನಮ್ಮ ಆ ಗಿರಿಜಾ ಮೇಡಮ್ ಇಲ್ಲಿ ಏನು ಗೊತ್ತಾ ವಿಶೇಷವಾಗಿ ಹೇಳ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ ನಿಮ್ಗೂ ಕೂಡ ತುಂಬಾ ಕೋಪ ಬರುತ್ತಮ್ಮ ನಿಮ್ಗೂ ಕೂಡ ತಡ್ಕೊಳ್ಳಿಕ್ಕಾಗುದಿಲ್ಲ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಎದುರು ಮಾತಾಡ್ತೀರಾ ಆ ಇದು ಇದು ವೀಕ್ನೆಸ್ ಇರುವಂತ ಹಾಗಾದ್ರೆ ಯಾವಾಗ ಅದನ್ನ ಸರಿ ಮಾಡ್ಕೊಳ್ತೀರಾ ನೀವು ಲೈಫ್ ಗೆದ್ದು ಬಿಡ್ತೀರಾ ಸೊ ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಪ್ರತಿದಿನ ನೀವೇನ್ ಮಾಡಿ ಅಂದ್ರೆ ಆದಷ್ಟು ಈ ತೊಗೋರ್ ಬೆಳೆಯಿಂದ ಓಕೆನಾ ತೊಗರ್ಬೇಳೆ ಪ್ರತಿದಿನ ನಿವಾರಿಸ್ತೀರ ತೊಗೊರ್ಬೇಳೆಯಿಂದ ನಲವತ್ತೆಂಟು ದಿನ ಅದನ್ನ ಮಾಡ್ಕೊಳ್ಳಿ ಆನಂತರ ಈ ರೆಡ್ ಕಲರ್ ಬಟ್ಟೆಗಳನ್ನ ಧರಿಸಬೇಡಿ ಮನೆಯಲ್ಲಿ ರೆಡ್ ಕಲರ್ ಪೇಂಟ್ ಇರಬಾರ್ದು ರೆಡ್ ಕಲರ್ ಬಟ್ಟೆಗಳನ್ನು ಧರಿಸಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಲೈಟ್ ರೆಡ್ ಕಲರ್ ಪರವಾಗಿಲ್ಲ ಡಾರ್ಕ್ ರೆಡ್ ಕಲರ್ ಬೇಕಾಗಿಲ್ಲ ಅಂತ ಹೇಳ್ತೇನೆ ನೆಲಕ್ಕೆ ಕಾರ್ಪೆಟ್ ಹಾಕುದಾದ್ರೂ ಕೂಡ ರೆಡ್ ಕಲರ್ ಕಾರ್ಪೆಟ್ ಅನ್ನು ಹಾಕಬೇಡಿಮ್ಮ ಇದನ್ನ ಬಹಳ ಜಾಗ್ರತೆ ಮಾಡಿ ಒಂದು ಸ್ವಲ್ಪ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದು ಸರಿಯಾದ ರೀತಿಯಲ್ಲಿ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನು ನೀವೇ ಕೂಲ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ನಿಮ್ಮ ಜಾತಕ ಏನು ಅದು ಗೆದ್ದು ಬಿಡುತ್ತೆ ನಿಮ್ಗೆ ಇನ್ನೂ ಬರುವ ದಿನಗಳೇನುಂಟು ಅದು ಬುಧನಿಗೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಗೆ ಬುಧ ಸ್ಟಾರ್ಟ್ ಆಗುತ್ತೆ ಬುಧ ಬಂದು ನಿಮ್ಮ ಲಗ್ನಾಧಿಪತಿ ಆಗಿರೋದ್ರಿಂದ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರ್ತಮ್ಮ ಪರವಾಗಿಲ್ಲ ಇಷ್ಟೇ ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟ್ ಬರ್ತಮ್ಮ ಎಂಜಾಯ್ ಮಾಡ್ತಿರೋ ಲೈಫಲ್ಲಿ ಒಳ್ಳೆದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ಲ ಅಲ್ಲಮ್ಮ ಕನ್ಯಾ ಲಗ್ನಕ್ಕೆ ಬರೀ ಏನ್ ಮಾಡ್ಬೇಕಮ್ಮ ಇದು ಶಾಪದ ಜಾತಕಮ್ಮ ಅಲ್ಲಿ ಸ್ತ್ರೀಶಾಪ ನಿಮಗೆ ನಿಮ್ಗೆ ಸ್ತ್ರೀಯರಿಂದ ತೊಂದರೆ ಇರ್ತದೆ ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಆ ಒಂದು ಮೂರು ಶುಕ್ರವಾರ ಒಂದು ಸೀರೆ ಅದು ಕೂಡ ಗ್ರೀನ್ ಕಲರ್ ಸೀರೆ ಹಸಿರು ಬಣ್ಣದ ಸೀರೆ ಹಸಿರು ಬಣ್ಣದ ಕುಪ್ಪಸ ಹಸಿರು ಬಣ್ಣದ ಬಳೆಯನ್ನ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಅವ್ರಲ್ಲಿ ಕೊಟ್ಟು ಪೂಜೆ ಮಾಡಿಸಿ ಅಲ್ಲಿ ಕೊಟ್ಟು ಅವ್ರಿಗೆ ಅರ್ಪಣೆ ಮಾಡಿ ಅಲ್ಲಿ ನೀವು ಸ್ವಲ್ಪ ಕ್ಷಮೆ ಕೇಳ್ಕೊಂಡು ಬರ್ಬೇಕಮ್ಮ ಇದನ್ನ ಮೂರು ಶುಕ್ರವಾರ ಮಾಡ್ಬೇಕು ಹಾಗೇನಾಗುತ್ತೆ ಈ ಜಾತಕಕ್ಕೆ ಶುಕ್ರನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ನಿವಾರ ಆಗಲಿ ಸ್ಟಾರ್ಟ್ ಆಗತವೆ ಪರವಾಗಿಲ್ಲ ಚೆನ್ನಾಗಿ ಇರ್ತiram ಹೌದಮ್ಮ ಮೂರು ಶುಕ್ರವಾರ ಮಾಡಬೇಕು ತಾಯಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡಿಮ್ಮ ಯಾವ್ದೇ ದೇವಸ್ಥಾನಕ್ಕೆ ನೀವು ಕಟೀಲಿಗೆ ಹೋಗಿ ಮಾಡಿ ಪರವಾಗಿಲ್ಲ ಹೌದಮ್ಮ ಹಸಿರು ಕುಪ್ಪಸಾ ರೈಟಾ ಓಕೆನಾ ಆಯ್ತಮ್ಮ ಒಳ್ಳೆದಾಗ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಟ್ಟುಂಟಲ್ಲ ನಮ್ಮನ್ನೇ ಸುಡುತ್ತೆ ಓಕೆನಾ ಇದು ಪರಿಸ್ಥಿತಿ ಅಲ್ವಾ ನೀವ್ ಎನ್ಸ್ಕೊಳ್ಳಿ ಹ್ಮ್ ನಿಮಗೊಂದು ಮಾತು ಹೇಳ್ತೇನೆ ಗೊತ್ತಾ ಈಗ ಇದು ಕನ್ಯಾ ಲಗ್ನ ಜಾತಕ ಹೆಸರು ಜಿ ಅಕ್ಷರದಿಂದ ಇಟ್ಟು ಜಿ ಅಕ್ಷರ ಹೆಸರು ಇಟ್ಕೊಂಡಿದ್ದೀರ ಓಕೆನಾ ಈಗ ನೀವೇ ಆದರೂ ಕೂಡ ಕನ್ಯಾ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ನಿಮ್ಮ ಹೆಸರು ಬಂದು ಗಣೇಶ ಅಂತ ಬಂತು ಜಿ ಅಕ್ಷರದಿಂದ ಬಂತು ಅಂತ ಇಟ್ಕೊಳ್ಳೋಣ ಓಕೆ ಆ ನಂತರ ಕೆ ಅಕ್ಷರದಿಂದ ಬಂದು ಅಂತ ಇಟ್ಕೊಳ್ಳೋಣ ಜಿ ಅಕ್ಷರದ ಹೆಸರು ಬಂತು ಕೆ ಅಕ್ಷರದ ಹೆಸರು ಬಂತು ಡೆಫಿನೆಟ್ ಪ್ರಾಬ್ಲಮ್ ಅಲ್ವಾ ಲೈಫಲ್ಲಿ ಪಡಬಾರ್ದ ಕಷ್ಟ ಪಡ್ತೀರಾ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವು ಮೆಲೆಮೆಲ್ಲ ಮೆಲೆಮೆಲ್ಲ ನಶಿಸಿ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಇದು ಪರಿಸ್ಥಿತಿ ಯಾವುದೇ ಕೆಲಸಗಾರರು ಸಕ್ಸಸ್ ಆಗಲ್ಲ ಈಗ ಅರ್ಥ ಆಯ್ತು ನಿಮಗೆ ಇದು ಪರಿಸ್ಥಿತಿ ಓಕೆನಾ ಕನ್ಯಾ ಲಗ್ನದವರೆಗೆ ಅದಕ್ಕೆ ಕನ್ಯಾ ಹೆಸರು ಇಟ್ಕೊಳ್ಬೇಕು ್ರು ಅಷ್ಟು ಚೆನ್ನಾಗಿ ಅದನ್ನು ನೋಡಿಕೊಂಡು ನಂತರ ಎಸಿಡ್ಬೇಕು ಒಂದು ಮಗುವಿಗೆ ಹೆಸರಿಡ್ತೀರಿ ಅಂದ್ರೆ ಕೂಡ ಇದು ಪ್ರಾಬ್ಲಮ್ ಕ್ರಿಯೇಟ್ ಕೆಲವೊಮ್ಮೆ ಏನಾಗುತ್ತೆ ಜಾತಕದಲ್ಲಿ ಕೆಲವು ಗ್ರಹಗಳು ದೋಷದಲ್ಲಿ ಇರ್ತವೆ ರೈಟಾ ಅಂದರೆ ಕೇಮಧ್ರೂಮ ದೋಷ ಅಂದರೆ ಆ ಜಾತಕ ಆ ಪ್ಲಾನೆಟ್ಸ್ಗೆ ಎದುರು ಬದುರು ಯಾರೂ ಇರುವುದಿಲ್ಲ ಎದುರುಗಡೆಯಿಂದ ಕೂಡ ಯಾರೂ ನೋಡ್ತಾ ಇಲ್ಲ ಅಕ್ಕಪಕ್ಕ ಆಗ ನೀವು ಒಂಟಿಯಾಗಿ ಬಿಡ್ತೀರ ಯಾರು ಇರುವುದಿಲ್ಲ ನಿಮ್ಮ ಬಳಿಗೆ ಅಂಥ ಜಾತಗಳನ್ನು ನೋಡಿದ್ದೀನಿ ನಾನು ಯಾರೂ ಇಲ್ಲ ಇಲ್ಲ ಮಕ್ಕಳು ಇಲ್ಲ ಇಲ್ಲ ನೀವು ಒಂಥರ ಅನಾಥಾಶ್ರಮದಲ್ಲಿ ಇದ್ದ ಹಾಗೆ ಏನೋ ಗೊತ್ತಿಲ್ಲಪ್ಪ ನಂಗೆ ಯಾರು ಇಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತದೆ ಜಾತಕದಲ್ಲಿ ಕೇಮಧ್ರೂಮ ದೋಷ ಎದುರಾದಾಗ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ರೈತನೇ ಓಕೆ ನಾವು ಅರ್ಥ ಮಾಡಿಕೊಳ್ಳಿ ಅಲ್ವಾ ಜಾತಕಂತೆ ಸುಲಭ ಅಲ್ಲ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಯಾವ ರೀತಿಯ ಪ್ರೊಸೀಜರ್ ಬೇಕಂದ್ರೆ ಜಾತಕ ಹೇಳಿಕೊಡುತ್ತೆ ಬಟ್ ಅದರಲ್ಲಿ ಅಷ್ಟು ಎಕ್ಸ್ಪರ್ಟ್ ಇರಬೇಕಾಗುತ್ತೆ ಜಾತಕವನ್ನು ನೋಡುವನ್ಗೆ ಅದು ಗೊತ್ತಿರಬೇಕು ಎಲ್ಲ ಕೂಡ ಈ ಹೆಸರು ಹೇಗೆಪ್ಪ ಕೆಲಸ ಮಾಡುತ್ತೆ ಇವನು ಯಾವ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡೆ ಹೇಗಿರ್ತಾನೆ ಇದು ಗೊತ್ತಿರಬೇಕು ನಿಮಗೆ ಕೆಲವರಿಗೆ ನೋಡಿ ನಾನು ಹೇಳಿರ್ತೇನೆ ನೀವು ವಿದೇಶಕ್ಕೆ ಹೋಗಿ ಮನೆಯಿಂದ ದೂರ ಹೋಗಿ ನೀವು ಚೆನ್ನಾಗಿರ್ತೀರಾ ಯಾಕೆ ಯಾಕಂದ್ರೆ ಅವರ ಜಾತಕದಲ್ಲಿ ಹನ್ನೆರಡನೇ ಮನೆ ಮತ್ತೆ ಹನ್ನೊಂದೇ ಮನೆಯಲ್ಲಿ ಫೇವರೇಬಲ್ ಪ್ಲಾನ್ಸ್ ಕೂತಿರ್ತವೆ ಅವರೇನು ಮಾಡಿರ್ತಾರೆ ವಿದೇಶಕ್ಕೆ ಹೋಗೋದನ್ನು ಬಿಟ್ಟು ಊರಲ್ಲೇ ಊರಲ್ಲಿ ಬಿಟ್ಟು ಹಾಗೇನಾಯಿತು ಎಲ್ಲ ರೀತಿಯಲ್ಲಿ ನೆಗೆಟಿವ್ ಬಗ್ಗೆ ಸ್ಟಾರ್ಟ್ ಒಂದು ವೇಳೆ ವಿದೇಶದಲ್ಲಿ ಹೋದ್ರು ಮತ್ತೆ ಫೇವರೇಬಲ್ ಆಯಿತು ಪರವಾಗಿಲ್ಲ ಆಗ ಗೆದ್ದು ಬಿಡ್ತಾರೆ ಲೈಫಲ್ಲಿ ಯಾಕಂದ್ರೆ ಅವರ ಪ್ಲಾನೆಟ್ಸ್ ಅಲ್ಲಿನೇ ಕೆಲಸ ಮಾಡ್ತಾ ಉಂಟು ಅದು ವಿದೇಶಕ್ಕೆ ಹೋದಾಗಲೇ ಕೆಲಸ ಸುಮ್ಮನೆ ಸುಮ್ಮನೆಂದು ಕೆಲಸ ಮಾಡಲ್ಲ ರೈಟ್ ಈಗ ಒಬ್ರಿಗೆ ಹೇಳಿದಲ್ವಾ ಏನಂತ ನೀವು ಸೇವೆ ಮಾಡಿ ಯಾಕೆ ಸೇವೆ ಮಾಡ್ಕೊಳ್ಳಿ ಯಾಕಂದ್ರೆ ಅವರ ಜಾತಕದಲ್ಲಿ ಆರನೇ ಮನೆಯಲ್ಲಿ ಐದು ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಆರನೇ ಮನೆ ಸೇವೆ ಅಲ್ಲಿ ವೃಶ್ಚಿಕ ರಾಶಿ ಇದೆ ಅದಕ್ಕೆ ಬೇರೆಯವರನ್ನ ಪರಿವರ್ತನೆಗೆ ಬೇರೆಯವರನ್ನ ಪರಿವರ್ತನೆಗೆ ಒಳಪಡಿಸುವಂಥ ಸೇವೆಯನ್ನು ನೀವು ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಹಣಕಾಸು ಬರುತ್ತೆ ಪ್ರಾಸ್ಪರಿಟಿ ಬರುತ್ತೆ ಲೈಫಲ್ಲಿ ಗೆಲ್ತೀರಾ ತೊಂದರೆಗಳು ದೂರ ಆಗಿ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಅಂತ ಹೇಳಿದ್ರು ಓಕೆನಾ ಯಾವಾಗ ನಿಮಗೆ ಈ ಟೆಕ್ನಿಕ್ ಎಲ್ಲ ಅಲ್ವಾ ಆವಾಗ ಜಾತಕ ಹೌದಪ್ಪ ಜಾತಕ ನಿಜವಾಗಿ ಕೆಲಸ ಮಾಡುತ್ತೆ ನಾನು ಈ ರೀತಿ ಮಾಡ್ಕೊಳ್ತೇನೆ ನನಗೆ ನಿಜವಾಗಿ ಅದು ನಿಮಗೆ ಒಂದು ಖುಷಿ ಹೊಲಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರ್ತೀರ ಓಕೆನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತ್ರ ಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಹಂಸವತಿ ಮಂಗಳೂರು ಹಾ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆನೇ ಓಕೆ ನಿಮ್ಮ ಹುಟ್ಟಿದ ದಿನಾಂಕ 26 6 ಸಮಯ ಹೇಳಿಮ್ಮ ಸಮಯ ಬೆಳಿಗ್ಗೆ ಆರು ಹತ್ತು ಓಕೆ ಹುಟ್ಟಿದಲ್ಲಿಮ್ಮ ಮಂಗಳೂರೇ ಓಕೆ ನಿಮ್ಮನ್ನ ಏನಂತ ಕರೀತಾರಮ್ಮ ಹಂಸಾವತಿ ಅಂತಲೇ ಕರೀತಾರ ಹಂಸ ಹಂಸಾವತಿ ರೈಟ್ ಓಕೆನಾ ಏನ್ ಪ್ರಶ್ನೆ ಉಂಟಮ್ಮ ಮಾಡಿ ಏನ್ ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ಅದೇ ನೆಮ್ಮದಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾರ ಯಾರಿಗೆ ನೆಮ್ಮದಿ ಉಂಟು ಈಗೆಲ್ಲ ಅಭ್ಯಾಸ ಆಗಿ ಬಂದಿರ್ತೀರಲ್ಲ ನೀವು ರೈಟಾ ಈಗೆಲ್ಲ ಅಭ್ಯಾಸ ಆಗಿರ್ತದಲ್ಲಮ್ಮ ಅಂದ್ರೆ ನೀವೊಂಥರ ಗಟ್ಟಿಯಾಗಿರ್ತೀರ ಮನಸ್ಸು ನೆಮ್ಮದಿಲ್ಲ ನೆಮ್ಮದಿಲ್ಲ ಹೇಳ್ಕೊಂಡೆ ಗಟ್ಟಿಯಾಗಿರ್ತೀರಿ ರೈಟಾ ಓಕೆನಾ ಒಂದ್ ಮಾತ ಹೇಳ್ತೀನಮ್ಮ ನಿಮ್ಗೆ ಏನ್ ಗೊತ್ತಾ ಈಗ ಈ ಜಾತಕ ಪುನರ್ಸು ನಕ್ಷತ್ರ ಕರ್ಕಟಕ ರಾಶಿ ಜಾತಕನಮ್ಮ ಓಕೆ ಸರಿ ನಾನು ಒಂದೇ ಹೇಳ್ತೀನಮ್ಮ ನೀವ್ ಯಾವತ್ತಿದ್ರೂ ಕೂಡ ಟೆನ್ಷನ್ ತಗೊಳ್ಬಾರ್ದಂತ ಉಂಟಮ್ಮ ಟೆನ್ಷನ್ ತಗೊಂಡು ಈ ಜಾತಕ ಬಹಳ ತೊಂದರೆಗೊಳಗಾಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಸುಲಭ ಅಂತ ಅಲ್ಲ ಕೆಲವೊಮ್ಮೆ ಎಲ್ಲಿವರೆಗೆ ಬಂದ್ಬಿಡುದು ಯಾವುದು ಬೇಡ ಯಾವ್ದು ಬೇಡ ಅಲ್ಲಿವರೆಗೆ ಬಂದ್ಬಿಡ್ತೀರಾ ನೀವು ರೈಟಾ ಅದು ಬರಬಾರ್ದು ಒಂದು ಪರಿಹಾರ ಹೇಳ್ಕೊಡ್ತೀನಿ ನಾವು ಯಾಕಂದ್ರೆ ಇದು ಮಿಥುನ ಲಗ್ನ ಜಾತಕ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಿಮ್ಗೆ ಶುಕ್ರ ದೇಶ ನಡೀತು ಶುಕ್ರ ದೇಶ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಲೇ ಇಂಡಿಕೇಶನ್ ಇದೆ ಓಕೆ ನೋ ಪ್ರಾಬ್ಲಮ್ ಹೋಗುತ್ತೆ ಮುಂದೆ ಏನಾದ್ರೂ ಮಾಡ್ಕೊಂಡು ಬಟ್ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಮ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಅದು ಬಹಳ ಪೈಶಾಚ ದೋಷ ಅಂತ ಕರೀತಾರೆ ಇದೆ ಅದು ಬಹಳ ಇರಿಟೇಷನ್ ಅನ್ನು ಉಂಟು ಮಾಡೋದು ತೊಂದರೆಯನ್ನು ಕ್ರಿಯೇಟ್ ಮಾಡೋ ಭೂಮಿ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಂಡೇ ಸಾಕು ಏನಾಗ್ ಯಾವುದು ಬೇಡ ಆ ಪರಿಸ್ಥಿತಿ ಬಳಿಗೆ ಸ್ಟಾರ್ಟ್ ಆಗ್ತದೆ ಒಂದೇ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ನಮ್ಮ ಮಾಡ್ಕೊಳ್ಳಿ ನೀವೇನ್ ಮಾಡ್ಬೇಕು ಬಿಳಿ ಅಕ್ಕಿಯನ್ನ ಬೆಳ್ತಿಗೆ ಅಕ್ಕಿಯನ್ನ ಸೋಮವಾರ ದಿವಸ ಈಶ್ವರನ ಟೆಂಪಲ್ ಗೆ ಅಥವಾ ಯಾರಿಗಾದ್ರೂ ನಿಮ್ಮ ಕೈಯಿಂದ ದಾನ ಮಾಡ್ಬೇಕು ರೈಟಾ ಅಷ್ಟೇ ಮಾಡ್ಲಿಕ್ಕೆ ಇರೋದು ಬೇರೆ ಏನ್ ಬೇಕಾಗಿಲ್ಲ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುದಮ್ಮ ತುಂಬಾ ಚೆನ್ನಾಗಿದ್ರೆ ಆರೋಗ್ಯ ತುಂಬಾ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಹೆಲ್ತ್ ಅನ್ನ ತುಂಬಾ ನೋಡ್ಕೊಳ್ಳಿ ನಿಮ್ಗೆ ಯಾವತ್ತಿದ್ರು ಕೂಡ ಈ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ಬಹಳಷ್ಟು ಸತಾಯಿಸಲಿಕ್ಕೆ ಶುರು ಆಗ್ಬೋದಮ್ಮ ಅದ್ರಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಅದ್ರ ಮೊದಲು ಸಾಲ್ವ್ ಮಾಡ್ಕೊಳ್ಳಿ ಅಮ್ಮ ಈಗ ವ್ಯಾಪಾರದ ಬಗ್ಗೆ ನಾನು ಮಾತಾಡ್ ಮಾತಾಡಿಗೆ ಹೋಗಲ್ಲ ಬಟ್ ಈಗ ನಿಮ್ಮ ಮನಸ್ಸು ಶಾಂತಿ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಭೂಮಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉಂಟು ಮನೆ ವಿಚಾರದಲ್ಲಿ ಸಮಸ್ಯೆ ಉಂಟು ಭೂಮಿ ಹಂಚಿಕೆ ಆಗ್ಲಿಕ್ಕೆ ಉಂಟು ಸಮಸ್ಯೆ ಉಂಟು ಅದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಳಿಮ್ಮ ಅದನ್ನ ಮೊದಲು ಸಾಲ್ವ್ ಮಾಡ್ಕೊಂಡು ನಂತರ ಮುಂದುವರಿನ ಯಾಕಂದ್ರೆ ಈಗ ಬಂದಂತಹ ಒಂದು ಪೀರಿಯಡ್ ಏನುಂಟು ಇದು ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಹೆಲ್ತನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಮ್ಮ ಒಳ್ಳೇದಾಗ್ಲಿ ಓಕೆನಾ ಸರಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಬಂದ್ಬೇಡ ತೋ ವೃಷ್ಟಿಗಲಗ್ನದವರಿಗೆ ಗೊತ್ತಾಯ್ತೀಗ ನೀವೇನ್ ಮಾಡ್ಬೇಕಂತ ರೈಟ್ ಋಷ್ಷ ಬರೀ ಬಿಳಿ ಅಕ್ಕಿ ನೋಡಿ ಬಿಳಿ ಅಕ್ಕಿಯನ್ನ ಯಾಕೆ ದಾನ ಮಾಡ್ಲಿಕ್ಕೆ ಕೇಳ್ತೀನಿ ನಾನು ಯಾಕಂದ್ರೆ ಚಂದ್ರ ಸರಿ ಇಲ್ಲದಾಗ ಬಿಳಿ ಅಕ್ಕಿ ಚಂದ್ರನಿಗೆ ಕಾರಕತ್ವ ಬಿಳಿ ಅಕ್ಕಿಯನ್ನ ಹೇಳಿದ್ದಾರೆ ರೈಟ್ ಓಕೆನಾ ಗ್ರಂಥದಲ್ಲಿ ಬಿಳಿ ಅಕ್ಕಿಯನ್ನ ಚಂದ್ರನಿಗೆ ಹೋಲಿಸ್ತಾರೆ ಚಂದ್ರನಿಗೆ ಕೊಟ್ಟಿದ್ದಾರೆ ಬಿಳಿ ಅಕ್ಕಿ ಅಂತಲ್ಲ ಬಿಳಿ ವಸ್ತುಗಳು ಯಾವುದು ಕೂಡ ವರ್ಕ್ ಆಗುತ್ತೆ ಪರವಾಗಿಲ್ಲ ಬಟ್ ಬಿಳಿ ಅಕ್ಕಿಯನ್ನ ಕೊಡೋದು ಅತ್ಯುತ್ತಮವಾದ ಪರಿಹಾರ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಈ ಚಂದ್ರ ಉಂಟಲ್ವಾ ಇದು ಅಕ್ಕಿಗೆ ಸಂಬಂಧಪಟ್ಟಂತೆ ಅನ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ತಾನೆ ಅನ್ನದಾನ ಮಹಾದಾನ ಅಂತ ಹೇಳಿದ್ದಾರೆ ಅನ್ನದಾನ ಮಹಾದಾನ ಅದಕ್ಕೆ ನೀವು ಅನ್ನದಾನ ಅಂತೂ ಅನ್ನ ಮಾಡಿ ದಾನ ಮಾಡೋದಕ್ಕಿಂತ ಅಕ್ಕಿಯನ್ನು ಕೊಟ್ಟು ಕೂಡ ದಾನ ಅಂತೂ ಆಗುತ್ತೆ ಏನೂ ತೊಂದರೆ ಇಲ್ಲ ಬಟ್ ಅದು ನೀಡಿ ಪೀಪಲ್ಸ್ಗೆ ಕೊಡಬೇಕು ಯಾರೆಲ್ಲ ತುಂಬ ಹಸಿವಿನಿಂದ ಬಳಲುತ್ತೆ ಅವರಿಗೆ ಕೊಡಬೇಕಾದಂಥ ಅನಿವಾರ್ಯದಲ್ಲಿ ಓಕೆನಾ ಹಾಗಾದ್ರೆ ವೃಷ್ಟಿಕಲ್ಗನವರ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಬಟ್ ಸಮಯ ಮೀರಿ ಉಂಟು ಏನು ಮಾಡೋಕ್ಕಾಗಲ್ಲ ರೈಟ್ ಅವಕೆ ಸಮ ಇಂಟ್ರೆಸ್ಟ್ ಅಂತೂ ಇದೆ ಇನ್ನೂ ಮುಂದುವರೆದ ಸಮಯ ಮೀರಿ ಉಂಟು ಸಿಗ್ನಲ್ ಅಂತೂ ಬಂದಿದೆ ಈಗ ಸಮಯ ಆಗ್ತಾ ಉಂಟಪ್ಪ ಪ್ರೋಗ್ರಾಮ್ ಕ್ಲೋಸ್ ಮಾಡಿ ಅಂತ ರೈಟ್ ತಾನೇ ಏನು ಮಾಡೋಣ ಈ ಕಾರ್ಯಕ್ರಮನ ಆರದೆ ಅಷ್ಟು ಟಿವಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ದೈ ಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್